ವೀಕ್ಷಕರೆಲ್ಲರಿಗೂ ಜಯ ಶ್ರೀನಿವಾಸನ್ ಗುರುಜಿಯ ಹೃದಯಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ನಾಡಿ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುರ್ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಅಗಸ್ತ್ಯ ಮಹರ್ಷಿಯೇ ನಮಃ. ಮಹಾವತಾರ ಬಾಬಾಜಿಯೇ ನಮಃ. ಸಚ್ಚಿದಾನಂದ ಸದ್ಗುರು ಸಾಯಿನಾಥಾಯ ನಮಃ. ಯೋಗಿ ನಾರಾಯಣ ಯತೀಂದ್ರಾಯ ನಮಃ. ಶರಭೇಶ್ವರಾಯ ನಮಃ. ಶುಭೋದಯ ಸ್ನೇಹಿತರೆ, ಶುಭ ದಿನ. ಇವತ್ತು 17ನೇ ತಾರೀಕು ಡಿಸೆಂಬರ್. ಹುಟ್ಟಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲ ಬಲ್ಲ ಶರಭೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಸಕಲ ಸೌಭಾಗ್ಯಗಳನ್ನ, ಆಯುರಾರೋಗ್ಯ ಅಷ್ಟೈಶ್ವರ್ಯಗಳನ್ನ ದಯಪಾಲಿಸಲಿ ಅಂತ ಬೇಡ್ಕೊಳ್ತಾ, 17ನೇ ತಾರೀಕು ಡಿಸೆಂಬರ್ ಹುಟ್ಟಿರ್ತಕ್ಕಂಥವರ ಜನ್ಮದಿನ ಭವಿಷ್ಯ ಹೇಗಿರಂತ ನೋಡುವ ಬನ್ನಿ. 17 ಅಂತ ಹೇಳ್ತಕ್ಕಂಥ ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಶನಿಗ್ರಹ. ಸೊ ಶನಿಗ್ರಹದ ಕಾರಕತ್ವಗಳೆಲ್ಲ ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವರ ಗುಣಾತಿಶಯಗಳಾಗಿ, ಗುಣಲಕ್ಷಣಗಳಾಗಿ ಹೊರಹೊಮ್ಮತ್ತೆ, ಪ್ರತಿಬಿಂಬಿಸುತ್ತೆ. ಶನಿಗ್ರಹದ ಪ್ರಮುಖವಾದಂಥ ಕಾರಕತ್ವ ಏನು? ಬೃಹದಾಕಾರವಾದಂಥ ಗ್ರಹ, ತುಂಬ ದೊಡ್ಡ ಗ್ರಹ. ಅದರಿಂದ ಶನಿಗ್ರಹ ಕೊಡೋಷ್ಟು ಯಾರು ಕೊಡೋದಕ್ಕಾಗಲ್ಲ, ಶನಿಗ್ರಹ ಕೆಡಿಸೋಷ್ಟು ಯಾರು ಕೆಡಿಸೋದಕ್ಕಾಗಲ್ಲ. ಯಾರ ಜೀವನವನ್ನೇ ಆಗ್ಬೋದು, ಯಾರ ಭವಿಷ್ಯವನ್ನೇ ಆಗ್ಬೋದು, ಶನಿಗ್ರಹ ಕೊಟ್ಟು ಅವ್ರನ್ನ ಮೇಲಕ್ಕೆ ಎತ್ಕೊಂಡು ಹೋಗ್ತಕ್ಕಂಥ, ಉತ್ತುಂಗ ಶಿಖರಕ್ಕೆ ಎತ್ಕೊಂಡು ಹೋಗ್ತಕ್ಕಂಥದ್ದು ಶನಿಗ್ರಹವೇ. ಸ್ವಲ್ಪ ನಾವು ತಪ್ಪು ತಪ್ಪಾಗಿ ಏನಾದರೂ ನಡ್ಕೊಂಡ್ವಿ ಅಂದರೆ ನಮ್ಮನ್ನು ಪಾತಾಳಕ್ಕೆ ತಗೊಂಡೋಗಿ ಬಿಟ್ಬಿಡೋದು ಶನಿಗ್ರಹವೇ. ಅದಕ್ಕೆ ಶನಿಗ್ರಹದ ಸಂಖ್ಯೆಯ ಬಗ್ಗೆ ಯಾವತ್ತೇ ಒಂದು ಕೆಲಸವನ್ನು, ನಾವು ಯಾವುದೇ ಒಂದು ವಿಷಯವನ್ನು ಮಾತಾಡುವಾಗ ಶನಿಗ್ರಹದ ಸಂಖ್ಯೆಯನ್ನು ಬರೆದು ನೋಡಿ, 8 ಅಂತ ಹೇಳ್ತಕ್ಕಂಥದ್ದು ಬರೆದು ನೋಡಿದ್ರೆ ರಿಪೀಟೆಡಾಗಿ ನಾನು ಕಾರ್ಯಕ್ರಮದಲ್ಲಿ ಹೇಳ್ತಾ ಇರ್ತೀನಿ, ಎಲ್ಲಿ ಪ್ರಾರಂಭಿಸಿರ್ತೀವೋ ಅಲ್ಲೇ ಬಂದು ಉಳ್ಕೊಳ್ತೀವಿ ಅಂತ. ಅದರಿಂದ ನಿಧಾನವಾಗಿ ಚಲಿಸ್ತಕ್ಕಂಥ ಗ್ರಹ ದೊಡ್ಡದಾಗಿರೋದ್ರಿಂದ ಆ ನಿಧಾನವೇ ಪ್ರಧಾನವಾದಂಥ ಒಂದು ಕೆಲಸ ಕಾರ್ಯ, ಪ್ರಧಾನವಾದಂಥ ಒಂದು ಉದ್ಯೋಗಕ್ಕೆ ತಗೊಂಡೋಗಿ ತಮ್ಮನ್ನು ಬಿಡುತ್ತೆ ಅಂದರೆ ತಪ್ಪಾಗಲ್ಲ. ಕರ್ಮಕ್ಕೆ ಅಧಿಪತಿ ಶನಿಗ್ರಹ. ಕರ್ಮ ಅಂದಿದ ತಕ್ಷಣ ಏನೋ ಒಂಥರ ತಪ್ಪಾದಂಥವಾದ ವರ ಆ ಒಂದು ಪದ ಅಂತ ನಾವು ಅಂದ್ಕೊಂಡ್ಬಿಟ್ಟಿದ್ದೀವಿ. ಆ ಥರ ಇಲ್ಲವೇ ಇಲ್ಲ. ಕರ್ಮಯೋಗಿ ಅಂದಾಗ ಆಹಾ ಪಾಸಿಟಿವ್ ಅನಿಸುತ್ತೆ, ಏನೋ ನಿನ್ನ ಪ್ರಾರಬ್ಧ ಕರ್ಮ ಏನು ಮಾಡೋದು, ನಾನು ನಾಳೆ ಬರೋ ಸರಿ ಇಲ್ಲ ಅಂದ್ಬಿಡ್ತೀವಿ. ಆಗ ಕರ್ಮದ ಜೊತೆ ಯೋಗ ಅಂತ ಸೇರಿದಾಗ, ಕರ್ಮಯೋಗಿ ಅಂತ ಹೆಸರು ಪಟ್ಟ ಕೊಟ್ಟಾಗ ಓ ಖುಷಿ ಅಂತ ಅನಿಸುತ್ತೆ, ಕರ್ಮಯೋಗಿ ಕರ್ಮದಿಂದ ಯೋಗ. ಯಾವುದೋ ಪ್ರಾರಬ್ಧ ಕರ್ಮ ಅಂದಿದ ತಕ್ಷಣ ನೋಡಿ, ಕರ್ಮ ಅನ್ನೋದು ಒಳ್ಳೆಯದೇ ಪದ, ಅದ್ರ ಜೊತೆಗೆ ಒಂದು ಯೋಗ ಕರ್ಮಯೋಗ, ಕರ್ಮಯೋಗ ಮಾಡಿ ಕರ್ಮಯೋಗಿ ಆದರೂ ಹೆಸರು ಮಾಡಿದ್ರು, ಇವತ್ತು ಜನಮಾನಸದಲ್ಲಿ ಅವರು ಉಳ್ಕೊಂಡಿದ್ದಾರೆ. ಅದೇ ಕರ್ಮಕ್ಕೆ ಇನ್ನೊಂದು, ಯಾವುದೋ ಪ್ರಾರಬ್ಧ ಕರ್ಮಪ್ಪ ನನಗೆ ಈ ಥರ ಎಲ್ಲ ಕೆಟ್ಟದ್ದು ನಡೀತಾ ಇದೆ, ಯಾವುದೋ ಪೂರ್ವಗ್ರಹ ಪೀಡಿತನಾಗಿದ್ದೀನಿ ಅಂತೇಳುವಾಗ ನೆಗೆಟಿವ್ ಆಗುತ್ತೆ. ನೋಡಿದ್ರೆ ಕರ್ಮ ಅನ್ನೋ ಪದ ಪಾಸಿಟಿವ್, ಅದು ನೀರು ಥರ. ಆ ಕರ್ಮ ಅನ್ನೋ ಪದಕ್ಕೆ ಪ್ರಾರಬ್ಧ ಅಂತ ಒಂದು ಪದ ಸೇರಿಸಿಬಿಟ್ರೆ ಅದು ನಮಗೆ ಬೇಡದೇ ಇರತಕ್ಕಂಥ ಒಂದು ಕೊಳಚೆ ನೀರಾಗ್ಬಿಡ್ತದೆ. ಅದೇ ಕರ್ಮದ ಪಕ್ಕದಲ್ಲಿ ಒಂದು ಯೋಗ ಅನ್ನೋ ಪದ ಸೇರಿಸ್ಬಿಟ್ರೆ ಹೆಂಗೆ ಜೀವನದಲ್ಲಿ ಚೆನ್ನಾಗಿರುತ್ತೋ ಆ ಥರ ಈ 17ನೇ ಸಂಖ್ಯೆಯಲ್ಲಿ ಹುಟ್ಟಿದವರು ಕರ್ಮಕ್ಕೆ ಅಧಿಪತಿಯಾದಂಥ ಶನಿಗ್ರಹದ ಸಂಖ್ಯೆಯಲ್ಲಿ ಹುಟ್ಟಿದವರು. ಕರ್ಮ ಅಂದರೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ, ಆ ಕೆಲಸ ಎಷ್ಟು ಶ್ರದ್ಧೆಯಿಂದ ಎಷ್ಟು ಒಂದು ಎಥಿಕ್ಸಿಂದ ನಾವು ಮಾಡ್ತೀವೋ ನಿಜವಾಗಲೂ ತುಂಬ ಒಳ್ಳೆ ಪ್ರತಿಭೆಗಳಾಗಿ ಬರ್ತಾರೆ. ಜನಮಾನಸದಲ್ಲಿ ಇವರಷ್ಟು ಉಳ್ಕೊಳ್ಳೋಕ್ಕೆ ಬೇರೆ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. 17ನೇ ತಾರೀಕು ಹುಟ್ಟಿರೋರಲ್ಲಿ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ತುಂಬ ಉತ್ತುಂಗ ಶಿಖರದಲ್ಲಿರ್ತಕ್ಕಂಥವ್ರು. ವಿಶ್ವಗುರು ಭಾರತವನ್ನು ಮಾಡಿದಂಥ ವ್ಯಕ್ತಿ, ನಾಯಕ ಮಾತ್ರ ಅಲ್ಲ ವಿಶ್ವನಾಯಕ, ಮಹಾನಾಯಕ ಆದಂಥವರು. ಕನಸು ಮನಸ್ಸಿನಲ್ಲೂ ನನಗೆ ಈ ಪದವಿ ಸಿಗುತ್ತೆ ಅಂತ ನೆನೆಸಿದವರಿಲ್ಲ, ಸಿಕ್ಕಿದ ಮೇಲೆ ಕನಸು ಮನಸ್ಸಿನಲ್ಲೂ ನಾನು ಇಷ್ಟು ಕೆಲಸವನ್ನು ಮಾಡ್ತೀನಿ ಅಂತ ಅವ್ರು ಅಂದ್ಕೊಂಡಿಲ್ಲ. ಇವತ್ತು 130 ಕೋಟಿ ಭಾರತೀಯರ ಒಂದು ಕೆಲಸವೇ ಹೊರತು ಇದು ಒಬ್ಬ ನರೇಂದ್ರ ಮೋದಿಯ ಕೆಲಸ ಅಲ್ಲ, ಇದರಲ್ಲಿ ಸಮಪಾಲು ನಿಮಗೂ ಇದೆ ಅಂತೇಳಿ ತಾನು ಮಾಡಿರೋ ಕೆಲಸ, ತಾನು ತಗೊಂಡಿರೋ ರೆಸ್ಪಾನ್ಸಿಬಿಲಿಟಿ ಇದೆಲ್ಲ ನಿಮ್ಮಿಂದನೇ ಸಿಕ್ಕಿರೋದು ಅಂತೇಳಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆಯಿರೋ ಅನ್ನೋ ರೀತಿ ಜನರಿಂದನೇ ನಾಯಕನೇ ಹೊರತು ನಾಯಕನಿಂದ ಜನರಲ್ಲ. ಅದರಿಂದ ಜನಾರ್ದನನಾಗಬೇಕು ಅಂದರೆ ಜನರಿಂದಲೇ, ಜನರ ಸೇವೆ ಮಾಡಿದ್ರೇ ಆತ ಜನಾರ್ದನ ಅಂತ ಹೇಳಿ ತೋರಿಸ್ಕೊಟ್ಟಂಥವ್ರು ಅದೇ ರೀತಿ ನಡೀತಿದ್ದಾರೆ. ಅವರು ಕೂಡ 17ನೇ ತಾರೀಕು ಹುಟ್ಟಿದವರು. ಇದಕ್ಕೆ ಇನ್ನೊಬ್ಬ ತಮಿಳುನಾಡಿನ ಮುಖ್ಯಮಂತ್ರಿ ನೀವು ಹೇಳ್ಬೋದು, ಜನಮಾನಸದಲ್ಲಿ ಇವತ್ತು ಅಷ್ಟೇ ತಮಿಳ್ನಾಡು ಅಂದರೆ ಸಾಕು MGR ಅಂತಾರೆ. ಇಮ್ಯಾಜಿನ್ ನೀವು ಮಾಡ್ಕೊಳ್ಳೋಕ್ಕಾಗಲ್ಲ, ಅವ್ರು ತೀರೋಗಿದ್ದ ದಿನ ಟ್ರೈನ್ಗಳಲ್ಲಿ ಇದರಲ್ಲಿ ಬಂದಂಥ ಜನ, ಅವರು ಆ ಜನ ರಶ್ಶು, ಜನ ಸಂದಣಿ ಅಲ್ವಾ, ಅವ್ರನ್ನ ನೋಡಬೇಕು ನೋಡಬೇಕು, ಅಂತಿಮ ದರ್ಶನ ಪಡ್ಕೋಬೇಕು ಅಂತ
ಆ ಅಂತಿಮ ದರ್ಶನ ಅವ್ರದ್ದೆಲ್ಲ ಮುಗಿದು ಸಮಾಧಿ ಎಲ್ಲ ಅದಾದ ನಂತರ ಒಂದು ಎರಡು ದಿನ ಬಿಟ್ಟು ಚಪ್ಪಲಿ ರಾಶಿಗಳಿರುತ್ತಲ್ಲ ಅದನ್ನೆಲ್ಲ ಪಕ್ಕಕ್ಕೆ ಸರಿಸೋದಕ್ಕೆ ಅದೆಷ್ಟೋ ಲಾರಿಗಳು, ಯಾಕಂದರೆ ಬಂದವರೆಲ್ಲ ಸ್ಲಿಪ್ಪರ್ ಹಾಕೊಂಡು ಬಂದಿರ್ತಾರೆ, ದಿಢೀರಂಥ ಜನಸಂದಣಿ ಬಿಟ್ಟು ಬಿಟ್ಟು ಹೋದಂಥ ಚಪ್ಪಲಿಗಳು ಮಾತ್ರ ಎಷ್ಟು ರಾಶಿಗೆ ಬಂದಿತ್ತಂದರೆ ಇಮ್ಯಾಜಿನ್ ಮಾಡ್ಕೊಳೋಕ್ಕಾಗಲ್ಲ. ಅಷ್ಟು ರಾಶಿ ಇದನ್ನು ಸಪ್ರೇಟ್ ಮಾಡಿದ್ರಂತೆ ಕಾರ್ಪೊರೇಷನ್ ಅವರು. ಸ್ವಲ್ಪ ಆಲೋಚನೆ ಮಾಡಿ ನೋಡಿ, ಒಬ್ಬ ವ್ಯಕ್ತಿ ತೀರೋಗ್ತಾನೆ ಅಂದರೂ ಕೂಡ ನಾನು ಅಷ್ಟು ಜನರನ್ನು ಸಂಪಾದನೆ ಮಾಡ್ತಕ್ಕಂಥದ್ದು. ಬಡ ಮಕ್ಕಳ ಮನೆ ದೇವರು ಅಂದರೆ ಬಡವರ ಮನೆ ದೇವರು ಯಾರು ಅಂದರೆ, ಎಲ್ರಿಗೂ ಮನೆ ದೇವರು ಬೇರೆ ಬೇರೆ ದೇವರು ಇರ್ತಾರೆ, ಈಶ್ವರ ವೆಂಕಟೇಶ್ವರ ಯಾವುದೋ ಕಾಳಿ ಇಲ್ಲ ದುರ್ಗೆ ಅಂತ. ಆದರೆ ಬಡವರ ಆಶಾಕಿರಣ ದೀನ ದಲಿತರ ಮನೆ ದೇವರು ಎಂ ಜಿ ಆರ್ ಅಂತ ಒಂದು ಕಾಲದಲ್ಲಿ ಹೇಳಿದಂಥವರು, ಮುಖ್ಯಮಂತ್ರಿಗಳಾಗಿದ್ದಂಥವರು, ನಟರಾಗಿದ್ದಂಥವರು, ನಟರಾಗಿ ಮುಖ್ಯಮಂತ್ರಿಗಳಾಗಿ ಜನರ ಮನಸ್ಸಿನಲ್ಲಿ ಉಳ್ಕೊಂಡಿರ್ತಕ್ಕಂಥವ್ರು. ಅವರು ಹೋಗಿ ಅವರು ಇದ್ದಾಗಲೂ ಅದೇ ರೀತಿ ಇದ್ದರು, ಅವರು ತೀರೋದ ಮೇಲೆ ಮರೆಯಾದ ಮೇಲೂ ಕೂಡ ಇನ್ನೂ ಅವರು ಜನಮಾನಸದಿಂದ ಹೋಗಿಲ್ಲ. ಸೊ 17ನೇ ತಾರೀಕು ಹುಟ್ಟಿರ್ತಕ್ಕಂಥ ನಮ್ಮಿಂದ ದೂರಾಗಿ ಕಣ್ಮರೆಯಾಗಿರ್ತಕ್ಕಂಥ ಎಂ ಜಿ ಆರ್ ಅವರು, ನಮ್ಮ ಕಣ್ಣು ಮುಂದೆಯೇ ಇರ್ತಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಅದೇ ತಾರೀಕಲ್ಲಿ ಹುಟ್ಟಿರೋರು, ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಅಂದರೆ ನಮ್ಮ ಮಕ್ಕಳು 17ನೇ ತಾರೀಕು ಹುಟ್ಟಿದ್ರೆ ನಾವು ಅವ್ರಿಗೆ ಏನೇನು ಹೇಳ್ಕೊಡ್ಬೋದು? ನೋಡಪ್ಪ, ನೀನು ಸಿಂಪಲ್ ಆಗಿರೋ, ಸೂಪರ್ ಆಗಿರೋ ಕೆಲಸ ನೀನು ನೋಡ್ಕೊಂಬರ್ತದೆ, ನೀನು ಸೂಪರ್ ಆಗಿರಬೇಕು ಅಂತ ಹೋದೆ ಅಂದರೆ ನಿನ್ನ ಕೆಲಸ ಬೇರೆ ಆಗ್ತದೆ ಕಣಯ್ಯ ಅಂತ ಇವರಿಬ್ಬರು ನೋಡಿ ಹೇಳ್ಕೊಟ್ಬಿಡ್ಬೋದು. ಸೊ ಅದರಿಂದ ಈ ತಾರೀಕಲ್ಲಿ ಹುಟ್ಟಿರೋರಿಗೆ ಇವೆರಡು ಉದಾಹರಣೆ ಸಾಕು, ಇದಕ್ಕಿನ್ನ ಅಲ್ಟಿಮೇಟ್ ಉದಾಹರಣೆ ಯಾರೂ ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಈ ತಾರೀಕಲ್ಲಿ ಹುಟ್ಟಿರೋರು ಕೆಲಸದಲ್ಲಿ ಅಷ್ಟು ಉನ್ನತವಾದಂಥ ಸ್ಥಾನಮಾನ ಗಳಿಸ್ತಾರೆ ಅಂತ ಹೇಳ್ತಕ್ಕಂಥದ್ದು ಉಂಟು. ಇದಕ್ಕೆ ನಾನು ಆಗಾಗ ಇನ್ನೊಂದು ಹೇಳ್ತಿರ್ತೀನಿ, ಎಜುಕೇಷನ್ ಮಕ್ಕಳನ್ನೆಲ್ಲ ನೀವು ಬೆಳೆಸಬೇಕು ಅಂದಾಗ ಎಲ್ಲರೂ ಇಂಜಿನಿಯರ್ ಡಾಕ್ಟರ್ ಮಾಡಬೇಕು ಅಂತ. ಧಾರಾಳವಾಗಿ ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರು ಡಾಕ್ಟರ್ ಆಗೋದಕ್ಕೆ ಅರ್ಹರು, ಯಾಕೆಂದರೆ ಆಂಜನೇಯ ಫಸ್ಟ್ ಮೆಡಿಕಲ್ ರೆಪ್ ಅಂತ ನಾವು ಕರಿತೀವಿ. ಸಂಜೀವಿನಿ ಪರ್ವತವನ್ನು ತೊಗೊಂಬಂದಂಥವ್ನು ಸಂಜೀವಿನಿ ಹುಡುಕಕ್ಕೆ ಹೋಗಿ, ಅದರಿಂದ ಮೆಡಿಕಲ್ಗೆ ಸೂಟಬಲ್ ಫೀಲ್ಡ್. ಏರೋನಾಟಿಕಲ್ ಇಂಜಿನಿಯರಿಂಗ್, ಯಾವುದೇ ಆಕಾಶದ ಬಗ್ಗೆ, ಆಕಾಶ ಕೋಳುಗಳ ಬಗ್ಗೆ, ಓಕೆ, ಗ್ರಹಗಳ ಬಗ್ಗೆ, ನಕ್ಷತ್ರಗಳ ಬಗ್ಗೆ, ಅಲ್ಲಿರ್ತಕ್ಕಂಥ ಆಕಾಶ ಕಾಯಗಳ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡ್ತಾರೆ. ಸ್ಪೇಸ್ ರಿಸರ್ಚ್, ಏನು ಆಲ್ ಟೈಪ್ಸ್ ಆಫ್ ಸ್ಪೇಸ್ ರಿಸರ್ಚ್, ಅದಕ್ಕೆ ತುಂಬ ಟೆಕ್ನಿಕಲ್ ವರ್ಡ್ಸ್ ಇದೆ. ನಾವೆಲ್ಲ ಒಂದು ಪದ ಎರಡು ಪದನ ನಾವು ಸ್ಪೇಸ್ಗೆ ಹೇಳೋಕ್ಕೆ ಆಗಲ್ಲ. ಸ್ಪೇಸಲ್ಲಿ ಎಷ್ಟೆಷ್ಟೋ ಇರುತ್ತೆ. ಆ ಸ್ಪೇಸ್ ರಿಸರ್ಚ್ ಓರಿಯೆಂಟೆಡ್ ಏನೇನು ಕೆಲಸ ಕಾರ್ಯಗಳಿದೆಯೋ ಅದೆಲ್ಲವೂ ಇಂಜಿನಿಯರಿಂಗ್ ರಿಲೇಟೆಡ್ ಓದಿನೂ ಹೋಗ್ಬೋದು, ಸೈಂಟಿಸ್ಟಾಗಿ ಕೂಡ ಹೋಗ್ಬೋದು. ನಾರ್ಮಲಿ 17ನೇ ತಾರೀಕು ಕೊಟ್ಟರು ಸ್ವಲ್ಪ ಆಕಾಶ ನೋಡೋದು ಜಾಸ್ತಿ, ಆಕಾಶದಲ್ಲಿ ನಕ್ಷತ್ರಗಳನ್ನ ಎಣಿಸೋದು ಜಾಸ್ತಿ, ಇಲ್ಲೇನಿರ್ಬೋದು ಅಲ್ಲೇನಿರ್ಬೋದು ಅಂತ ಆಲೋಚನೆ ಮಾಡೋದು ಜಾಸ್ತಿ. ಯಾಕೆಂದರೆ ಆಂಜನೇಯ ಅಂದರೆ ಯಾವಾಗಲೂ ವಾಯುಪುತ್ರ ಅಲ್ವಾ, ಗಾಳಿಯ ಜೊತೆ ಓಡಾಡ್ತಾ ಇರ್ತಾನೆ ಆಕಾಶದಲ್ಲಿ. ಯಾಕೆ ನರೇಂದ್ರ ಮೋದಿ ಅವರು ಓಡಾಡದೇ ಇರೋದಾ, ಅವರು 365 ದಿನದಲ್ಲೇ ಆಲ್ಮೋಸ್ಟ್ 150 ದಿನ ಆಕಾಶದಲ್ಲೇ ಇರ್ತಾರೆ ಅಂತ ಕಾಣುತ್ತೆ, ಅಷ್ಟು ಹಾರಾಡ್ತಿರ್ತಾರೆ. ಅದರಿಂದ ಆ ಥರ ಒಂದು ಇಂಜಿನಿಯರಿಂಗ್ ಕಡೆಗೆಲ್ಲ ಹೋಗ್ಬೋದು. ನಾರ್ಮಲಿ ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರು ಫಿಸಿಕಲ್ ಫಿಟ್ನೆಸ್, ಒಳ್ಳೆ ಸ್ಪೋರ್ಟ್ಸ್ ಸ್ಟಾರ್ ಆಗ್ಬೋದು, ಒಳ್ಳೆ ಬಾಕ್ಸರ್ ಆಗ್ಬೋದು, ಒಂದು ಒಳ್ಳೆ ವೆಯ್ಟ್ ಲಿಫ್ಟರ್ ಆಗ್ಬೋದು, ಒಂದು ಒಳ್ಳೆ ಜಾವ್ಲಿಂಗ್ ಥ್ರೋ ಆಗ್ಬೋದು, ಒಂದು ಒಳ್ಳೆ ಬಾಕ್ಸರು, ಒಂದು ಮಾರ್ಷಲ್ ಆರ್ಟ್ ಇರತಕ್ಕಂಥವ್ರು, ಟೆನ್ನಿಸ್, ಬ್ಯಾಡ್ಮಿಂಟನ್. ಈ ವಾಲಿಬಾಲ್ ಹಾರೋದು ಅಂತ ಹೇಳಿದೆ, ವಾಲಿಬಾಲ್ಗೂ ಹಾರಬೇಕು, ಬ್ಯಾಡ್ಮಿಂಟನ್ ಟೆನ್ನಿಸ್ಗೂ ಹಾರಬೇಕು, ಎಗ್ಗಿರಿ ಹೊಡೆಯತಕ್ಕಂಥದ್ದು, ಜಂಪಿಂಗ್. ಅದರಿಂದ ಜಂಪಿಂಗ್ ರಿಲೇಟೆಡಲ್ಲಿ ಇದರಲ್ಲೆಲ್ಲ ಸ್ಪೋರ್ಟ್ಸಲ್ಲಿ ಹೋಗ್ಬೋದು. ತಂದೆ ತಾಯಿಗಳು ನೋಡಿ, ಮಕ್ಕಳು ಡಲ್ಲು, ಒಂದು ಸ್ವಲ್ಪ ಎಜುಕೇಷನ್ ಕಡಿಮೆ ಇದೆ ಅಂದರೆ ಎಲ್ರಿಗೂ ಗೊತ್ತಾಗುತ್ತೆ, ಸಿಕ್ಸ್ ಸ್ಟ್ಯಾಂಡರ್ಡ್, ಸಿಕ್ಸ್ ಥರ್ಡ್, ಫೋರ್ತ್, ಫಿಫ್ತ್ ಬರೋವಾಗಲೇ ನಮ್ಮ ಹುಡುಗ ಬಂದು 60% 70% 90% ಇಲ್ಲ 40% ಗೊತ್ತಾಗುತ್ತೆ. ಸ್ವಲ್ಪ ಎಜುಕೇಷನಲ್ ಡಲ್ ಅಂದರೆ ಫಿಸಿಕಲ್ ಫಿಟ್ನೆಸ್ಗೆ ಹಾಕಿ ಯಾವುದಾದ್ರು ಸ್ಪೋರ್ಟ್ಸ್ ಸ್ಟಾರು ಅಥ್ಲೆಟ್ನ ಮಾಡಿ 100% ಇವರು ಆಗ್ತಾರೆ. ಸೊ ಅದ್ರ ಕಡೆಗೆ ಸ್ವಲ್ಪ ಗಮನ ಕೊಟ್ಟು ಮಾಡ್ಕೊಳ್ಳೋದು ಉತ್ತಮ. ಇನ್ನು ಮಿಡ್ಲ್ ಏಜಲ್ಲಿ ಇರತಕ್ಕಂಥವ್ರೆಲ್ಲ ಏನಾದರೂ ಎಜುಕೇಷನ್ ಡ್ರಾಪ್ಔಟ್ ಆಯ್ತು ಅಂದರೆ ಸ್ವಂತ ಬಿಸ್ನೆಸ್ನ ಟೇಕಪ್ ಮಾಡಿ ಇನ್ನೊಬ್ಬರ ಕೈ ಕೆಳಗಡೆ ಕೆಲಸ, ಎಕ್ಸ್ಪೀರಿಯನ್ಸ್ ಮಾತ್ರ ಗೇನ್ ಮಾಡ್ಕೊಳ್ಳೋದು ಉತ್ತಮ. ಇನ್ನು ಮದುವೆ ವಿಷಯಕ್ಕೆ ಬಂದ್ವಿ ಅಂದರೆ, ನಾರ್ಮಲಿ ಆಂಜನೇಯನ ತಾರೀಕು ಅಂತ ಇವರಿಬ್ಬರಿಗೆ ಹೇಳಿದೆ, ನೀವು ಎಂ ಜಿ ಆರ್ ಅವ್ರನ್ನೇ ತಗೊಳ್ಳಿ, ಅವ್ರಿಗೂ ಅಷ್ಟೇ ಮದುವೆ ಲೈಫಲ್ಲಿ ಅಷ್ಟೇನು ಚೆನ್ನಾಗಿರಲಿಲ್ಲ. ಮದುವೆ ಆಯಿತು, ಆಮೇಲೆ ಮದುವೆನಲ್ಲಿ ಅವ್ರ ಮಕ್ಕಳು ಇರಲಿಲ್ಲ, ಜಾನಕಿ ರಾಮಚಂದ್ರನ್ ಅವರ ಮಿಸ್ಸಸ್ಸು, ಸೊ ಮಕ್ಕಳೇ ಇಲ್ಲ. ಯಾಕಂದರೆ ಆಂಜನೇಯ ಅಂದಮೇಲೆ ಮದುವೆನೇ ಇಲ್ಲ ಅಂದಮೇಲೆ ನಿನ್ನ ಮಕ್ಕಳಿಂದ ಬರಬೇಕು. ಆದ್ದರಿಂದ 17ನೇ ತಾರೀಕು ಕೊಟ್ಟರವ್ರಿಗೆ ಸ್ವಲ್ಪ ಮದುವೆ ರಿಲೇಟೆಡ್ ತೊಂದರೆ ಇರತ್ತಕ್ಕೆ ಅನ್ನಕ್ಕೆ ಈ ತಾರೀಕು ಅವ್ರು ಉದಾಹರಣೆ ಕೊಟ್ಟಿದ್ದೀನಿ. ನೀವು ಅದಕ್ಕೋಸ್ಕರ ಅಯ್ಯೋ ನನಗೂ ಮದುವೆ ಆಗಲ್ಲ ನನಗೂ ಮಕ್ಕಳಾಗಲ್ಲ ಅಂತ ಲೆಕ್ಕಾಚಾರ ಇಟ್ಕೊಬಿಡಿ, ಒಳ್ಳೆ ಪಾರ್ಟ್ನರ್ನ ಹುಡುಕ್ಕೊಳ್ಳಿ. ಸ್ವಲ್ಪ ಪ್ರಾಬ್ಲಮ್ ಹಂಗಿದೆ. ಇನ್ನು ನಮ್ಮ 17ನೇ ತಾರೀಕು ಕೊಟ್ಟರು ನರೇಂದ್ರ ಮೋದಿ ಅವ್ರ ಬಗ್ಗೆ ಧೈರ್ಯವಾಗಿ ಹೇಳ್ಬೋದು, ಮದುವೆ ಏನೋ ಆಗಬಾರ್ದು ವಯಸ್ಸಲ್ಲಿ ಆಯಿತು, ಆಮೇಲೆ ಆಗಬಾರ್ದು ವಯಸ್ಸಲ್ಲಿ ಅವರು ಕೂಡ ಸನ್ಯಾಸ ತೊಗೊಂಡ್ರು, ಹೋದರು ಬಂದರು, ಇವಾಗ ಪ್ರೈಮ್ ಮಿನಿಸ್ಟರ್ ಆದರು, ಹೆಂಡತಿ ಇದ್ದರು, ಹೆಂಡತಿನ ಬಿಟ್ಟು ದೂರ ದೂರವಾಗಿ ಇದ್ದಾರೆ. ಸೊ ಅವಾಗ ದಾಂಪತ್ಯ ಜೀವನದಲ್ಲಿ ಇವ್ರಿಗೊಂದು ಸ್ವಲ್ಪ ಕೊರತೆ ಇದೆ ಅಂತ ಗೊತ್ತಾಯಿತು. ಅದಕ್ಕೋಸ್ಕರ ಇದನ್ನು ನೆಗೆಟಿವ್ ಆಗಿ ತೊಗೊಂಬಿಟ್ಟು, ಓ ಗುರುಜಿ ನನಗೆ 17ನೇ ತಾರೀಕು ಮದುವೆ ಆಗಲ್ಲ ಅಂದ್ಬಿಟ್ರು, ನಾನು 18ನೇ ತಾರೀಕಂತೆ ಅಲ್ಲಿ ಎಮ್ ಜಿ ಆರ್ ಅವ್ರಿಗೂ ಮದುವೆ ಆಯಿತು ಮಕ್ಕಳಾಗಿಲ್ಲಂತೆ, ಇಲ್ಲಿ ನರೇಂದ್ರ ಮೋದಿ ಅವ್ರು ಮದುವೆ ಆಗಿದ್ರು ಹೆಂಡತಿನ ಬಿಟ್ಬಿಟ್ರಂತೆ, ನನ್ನ ಕಥೆನೂ ಹಂಗೆ ಅದೆಲ್ಲ ಲೆಕ್ಕಾಚಾರ. ಒಂದು ಸ್ವಲ್ಪ ಸಿಂಪ್ಟಮ್ಸ್ ಹಂಗಿದೆ ಅಂದರೆ ಸ್ವಲ್ಪ ಹಂಗಿದೆ ಅಂತ ಅರ್ಥ. ಅದನ್ನು ಫುಲ್ಲು ನೀವೇ 100% ತೊಗೊಂಬಿಡೋದಲ್ಲ, ಹಂಗಿದ್ರೆ ಪ್ರಧಾನಮಂತ್ರಿನ ತಗೊಳ್ಳಿ, ಮುಖ್ಯಮಂತ್ರಿನ ತಗೊಳ್ಳಿ, ನೋಡೋಣ
ಆ ಥರ ದುಡಿಯೋ ಥರ ತಗೊಳ್ಳಿ, ಅವೆಲ್ಲ ತಗೋಬೇಕಂದ್ರೆ ಅನಿಸಲ್ಲ ಪಾಸಿಟಿವ್ ಆಗಿ. ಇದೊಂದು ಪಾಯಿಂಟ್ ಹೇಳಿದ್ರೆ ಮಾತ್ರ ತಲೆಗೆ ಹಾಕ್ಕೊಂಬಿಡ್ಬಿಡಿ ಹುಳ ಅಂತ, ತಪ್ಪಾಗ್ತದೆ. ಸೊ ಮದುವೆ ವಿಷಯದಲ್ಲಿ ಪಾರ್ಟ್ನರ್ ಅಂತೂ ಕೊಟ್ಬಿಡೋಣ, ಯಾಕೆಂದರೆ ಈ ತಾರೀಕಲ್ಲಿ ಹುಡುಗರು ಮದುವೆ ಲೈಫಲ್ಲಿ ತೊಂದರೆ ಇರೋದ್ರಿಂದ 6, 15, 24 ಈ ತಾರೀಕಲ್ಲಿ ಹುಟ್ಟರು ಹುಡುಗ ಹುಡುಗಿ, 5, 14, 23 ಇಲ್ಲ ನಿಮ್ಮ ಥರನೇ 8, 17 ಈ ತಾರೀಕಲ್ಲಿ ಹುಟ್ಟರು ಹುಡುಗ ಹುಡುಗಿನೇ ವಧುವರರು ಅನ್ವೇಷಣೆ ಮಾಡ್ಕೊಂಡು ಆ ತಾರೀಕಲ್ಲಿ ಹುಟ್ಟರು ಹುಡುಗರನ್ನ ಮದುವೆ ಮಾಡ್ಕೊಂಡ್ಬಿಟ್ರೆ, ಹುಡುಗಿಯರನ್ನ ಮದುವೆ ಮಾಡಿಕೊಂಡ್ರೆ 100% ನಿಮಗೆ ಒಂದು ಸ್ವಲ್ಪ ಫ್ಯಾಮಿಲಿ ಪ್ರಾಬ್ಲಮ್ ಅದು ಇದು ಇಲ್ಲದೆ ನೆಮ್ಮದಿಯಾಗಿರ್ಬೋದು. ಇನ್ನು ವರ್ಷದ ಭವಿಷ್ಯ ಹತ್ರ ಬಂದ್ಬಿಡ್ತು. 2020, 2024 ರಾಹುವಿನ ವರ್ಷ. ರಾಹು ಅಂದರೆ ನಾನು ಆಗಾಗ ಉದಾಹರಣೆ ಕೊಟ್ಟು ಕೊಟ್ಟು ಹೇಳ್ತಿದ್ದೀನಿ, ಹಾವು ಎಡೆ ಎತ್ತಿ ನಿಂತರೆ ಅಭಯ, ಹಾಗೇ ಬಾಯಿ ತೆಗೆದು ಕಚ್ಚಕ್ಕೆ ಬರುತ್ತೆ ಅಂದರೆ ಒಂದು ಕಚ್ಚಿಬಿಟ್ಟು ಹೋಗ್ಬಿಡ್ತದೆ, ಇಲ್ಲಾಂದ್ರೆ ನುಂಗ್ಬೋದು ಏನೇ ಬೇಕಾದರೂ ಹಾವು ಎದುರುಗಡೆ ಸಿಕ್ಕಿದ್ರೆ. ಅಂದರೆ ಮೂರು ರೀತಿಯ ವಿಷಯಗಳು ನಡೆಯುತ್ತೆ. ಆದರೆ 2020 ಅಂತ ಹೇಳ್ತಕ್ಕಂಥ 4ನೇ ರಾಹು ವರ್ಷ 17ನೇ ತಾರೀಕು ಆಗಿರ್ಬೋದು, 17ನೇ ತಾರೀಕಾಗಿರ್ಬೋದು, 26 ಅದು ಜನವರಿಯಿಂದ ಹಿಡಿದು ನೀವು ಡಿಸೆಂಬರ್ವರೆಗೂ ತೊಗೆ, 8 ಅಂದಮೇಲೆ 17 ಅಂದರೆ 1+8, 7, 8 26 ಅಂದರೆ 2+6, 8 ಸೊ ಈ ತಾರೀಕಲ್ಲಿ ಹುಟ್ಟೋರಿಗೆ ಸ್ವಲ್ಪ ತೊಂದರೆನೇ ಈ ವರ್ಷ. ಹಾವು ನಮ್ಮನ್ನು ಕಾಯ್ತಕ್ಕಂಥ ಹಾವಾಗಿ ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯ ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ. ಹತ್ತಿರದಲ್ಲೇ ಇರೋ ಒಬ್ಬ ಮಿತ್ರ ದಿಢೀರಂಥ ಹಾವಾಗಿ ನಮ್ಮ ಎಡೆ ಥರ ಎತ್ಕೊಂಡು ಆಶೀರ್ವಾದ ಮಾಡೋ ಕೈ ಥರ ನಮ್ಮ ಜೊತೆ ಇರ್ತಾನೆ ಹೇಳೋಕ್ಕಾಗಲ್ಲ, ಟಕ್ಕಂತ ಕಚ್ಚಿಬಿಟ್ರೆ, ಟಕ್ಕಂತ ನುಂಗ್ಬಿಟ್ರೆ. ಆದ್ದರಿಂದ ಈ ತಾರೀಕಲ್ಲಿ ಹುಟ್ಟರೋರಿಗೆ ಈ ವರ್ಷ ಯಾವುದಾದ್ರು ಆಕ್ಸಿಡೆಂಟ್ ಆಗೋದು, ಯಾವುದಾದ್ರು ವೆಹಿಕಲ್ ಆಕ್ಸಿಡೆಂಟು, 2-ವೀಲರ್ ಆಕ್ಸಿಡೆಂಟೋ ಇಲ್ಲ 4-ವೀಲರ್ ಆಕ್ಸಿಡೆಂಟೋ, ಫೈರ್ ಆಕ್ಸಿಡೆಂಟ್ಸೋ, ಇಲ್ಲ ಯಾರಾದರೂ ಒಬ್ಬರು ಬಂದು ಒಂದು ಚುಚ್ಚೋದೋ, ಇಲ್ಲ ಏನೋ ಹೆಚ್ಚು ಕಮ್ಮಿಯಾಗಿ ಏನಾದರೂ ಹೆಚ್ಚು ಕಮ್ಮಿ ಮಾಡೋದು, ಇದೆಲ್ಲ ಉಂಟು. ನಮ್ಮ ದೇಶದ ಪ್ರಧಾನಿಗೂ ಕೂಡ ಉಂಟು, ಅವರಿಗೆ 7+ ಮೇಲೆ ಒಂದು ಸೆಕ್ಯೂರಿಟಿ ಕೊಟ್ಟಿದ್ದಾರೆ. ಏನೇ ಸೆಕ್ಯೂರಿಟಿ ಕೊಟ್ಟಿದ್ದರೂ ಇವರು ನಮ್ಮ ನರೇಂದ್ರ ಮೋದಿಯವ್ರು ನೀವೇ ನೋಡಿದಿರಾ, ಒಂದು ಲೆವೆಲ್ಗೆ ಜನ ಅವರೆಲ್ಲ ಬಂದು ಮುತ್ಕೊಂಡಾಗ ಮಕ್ಕಳು ಅದು ಇದಂದಾಗ ಇವ್ರಿಗೆ ಸ್ವಲ್ಪ ಪ್ರೀತಿ, ಹಾಗೇ ಹತ್ತಿರದಲ್ಲಿ ಹೋಗಿ ಏನಾದರೂ ಹಾಗೆ ಹೀಗೆ ಮಾಡೋ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿಗಳಾಗೋದಕ್ಕೆ ಸಾಧ್ಯತೆ ಇರೋದ್ರಿಂದ ಸೆಕ್ಯೂರಿಟಿ ವಿಷಯದಲ್ಲಿ ಅವರು ಸ್ವಲ್ಪ ಜಾಗರೂಕತರಾಗಿರೋದು ಉತ್ತಮ. ಸೆಕ್ಯೂರಿಟಿ ಕೂಡ 2019 ಸೆಕ್ಯೂರಿಟಿ ಕೊಟ್ಟಿರ್ಬೋದು, 2018 ಸೆಕ್ಯೂರಿಟಿ ಕೊಟ್ಟಿರ್ಬೋದು, 2020 ಮಾತ್ರ ನರೇಂದ್ರ ಮೋದಿಯವರ ಸೆಕ್ಯೂರಿಟಿ ಎಷ್ಟು ಚೆನ್ನಾಗಿದ್ದರೂ ಒಳ್ಳೆಯದು. ಇದು ಮೋದಿ ಪ್ರಧಾನಮಂತ್ರಿಯವರಿಗೆ ಅಂದರೆ ನಿಮಗೆ ಇನ್ನು ಹಿಂಗಿರುತ್ತೆ, ಸ್ವಲ್ಪ ಯೋಚನೆ ಮಾಡಿ. ಮಿಕ್ಕಿದ ಹಣಕಾಸು, ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡೋದು, ವೆಹಿಕಲ್ ಪರ್ಚೇಸ್ ಮಾಡೋದು, ಇದರಲ್ಲೆಲ್ಲ ಪರವಾಗಿಲ್ಲ, ಸ್ವಲ್ಪ ಅನುಕೂಲಕರವಾಗಿರ್ತದೆ. ಆರೋಗ್ಯದ ವಿಷಯದಲ್ಲಿ, ಆಮೇಲೆ ಅನಾರೋಗ್ಯದ ವಿಷಯದಲ್ಲಿ ಅದ್ರಲ್ಲಿ ಸ್ವಲ್ಪ ಏರುಪೇರುಗಳು ಬರ್ತಕ್ಕಂಥದ್ದು, ಸ್ವಲ್ಪ ಆರ್ಗ್ಯುಮೆಂಟ್ಸ್ ಆಗೋದು, ನಿಮ್ಮನ್ನು ಭಾಳಷ್ಟು ಜನ ಅಪೋಸ್ ಮಾಡೋದು, ಸ್ವಲ್ಪ ಹಿತಶತ್ರುಗಳು ಅಂತ ಹೇಳಿ ನಿಮಗೆ ಉಟ್ಕೊಳ್ಳೋದು, ಇದೆಲ್ಲ ಸ್ವಲ್ಪ ಇರೋದ್ರಿಂದ ಸ್ವಲ್ಪ ಕೇರ್ ತೊಗೊಳ್ಳಿ. ಆಮೇಲೆ ಸಾಂಸಾರಿಕ ಜೀವನದಲ್ಲೂ ಅಷ್ಟೇ, ಗಂಡ ಹೆಂಡತಿ ಸ್ವಲ್ಪ ಜಗಳಗಳೇನೋ ಸ್ವಲ್ಪ ಬರ್ತಿದೆ ಅಂದರೆ ವರ್ಷ ಸ್ಟಾರ್ಟಿಂಗಲ್ಲೇ ಅಲ್ಲಿಗೆ ಅದನ್ನು ಚೂಟ್ಬಿಟ್ಬಿಟ್ಬಿಡಿ, ವರ್ಷ ಫುಲ್ಲು ಎಳ್ಕೊಂಡೋಗೋ ಥರ ಆಗ್ಬಿಡ್ತದೆ. ಆಮೇಲೆ ಅದರಿಂದ ಸ್ವಲ್ಪ ಕೇರ್ ತೊಗೊಳ್ಳಿ. ಸೊ ಮದುವೆ ಮಾಡ್ಕೊಳ್ತಕ್ಕಂಥದಕ್ಕೆಲ್ಲ ಏನಾದ್ರು ಪ್ಲ್ಯಾನ್ ಇತ್ತು ಅಂದರೆ ಸಾಧ್ಯವಾದಷ್ಟು ನೆಕ್ಸ್ಟ್ ಇಯರ್ಗೆ ಪೋಸ್ಟ್ ಪೋನ್ ಮಾಡಿಕೊಂಡ್ರೆ ಉತ್ತಮ. ಇಲ್ಲ ಆಗಲೇಬೇಕಾದ ಪರಿಸ್ಥಿತಿ, ಮೊದಲು ಎಂಗೇಜ್ಮೆಂಟ್ ಆ ಥರದ್ದು ಆಗಿದೆ ಅಂದರೆ ನಾನು ಹೇಳಿದ ತಾರೀಕುಗಳನ್ನ ಸ್ವಲ್ಪ ಹುಡುಕೊಂಡು ಹಾಗೆ, ಇಲ್ಲಾಂದರೆ ಮದುವೆ ವಿಷಯಗಳು ಸ್ವಲ್ಪ ತೊಂದರೆಗಳಾಗ್ಬೋದು. ಸೊ ತುಂಬ ಮುಖ್ಯವಾಗಿ ಫಿನಾನ್ಸ್ ಬರೋದಕ್ಕೋ ವರ್ಕ್ ರಿಲೇಟೆಡೋ ತೊಂದರೆ ಇಲ್ಲ, ಅದರಲ್ಲಿ ದೂರ ದೇಶಕ್ಕೆಲ್ಲ ಪ್ರಯಾಣ ಬೆಳೆಸ್ಬೇಕು ಅನ್ನೋರಿಗೆಲ್ಲ ಒಳ್ಳೆ ಟೈಮು, ಅದರಿಂದ ದೂರ ದೇಶದ ಆನ್ಸೆಟ್ ಜಾಬ್ ಇವ್ರಿಗೆ ಆಗ್ಬರುತ್ತೆ. ಯಾವುದಾದ್ರು ವಲಸೆ ಹೋಗಿ ಕೆಲಸ ಸ್ಟಾರ್ಟ್ ಮಾಡಬೇಕು ಅನ್ನೋರಿಗೆ ತುಂಬ ಒಳ್ಳೆ ವರ್ಷ, ಧಾರಾಳವಾಗಿ ಟ್ರೈ ಮಾಡಿ. ಸೊ ಲೋಕಲಲ್ಲೇ ಮಾಡ್ತಿರ್ತಕ್ಕಂಥ ಜಾಬ್, ಲೋಕಲಲ್ಲೇ ಬಿಸ್ನೆಸ್ ಮಾಡ್ತಿದ್ದಾರೆ, ಮ್ಯಾಕ್ಸಿಮಮ್ ಲೋಕಲಲ್ಲೇ ಅವ್ರ ಕೆಲಸಕಾರಿಗಳು, ತುಂಬ ದೂರ ಏನು ಪ್ರಯಾಣ ಬೆಳೆಸಿ ಮಾಡ್ತಕ್ಕಂಥ ಕೆಲಸಕಾರ ಎಲ್ಲ ಸ್ವಲ್ಪ ಕೇರ್ ತೊಗೊಳ್ಳೇಬೇಕು. ನಾರ್ಮಲಿ ಹೆಲ್ತ್ ರಿಲೇಟೆಡ್ ಅಲ್ಲಿ ಪ್ರಾಬ್ಲಮ್ಸ್ ಯಾವ್ಯಾವ ಥರ ಬರ್ಬೋದು ಮಿಡಲ್ ಏಜಲ್ಲಿ ಇರ್ತಕ್ಕಂಥವ್ರಿಗೆ ಅಂದರೆ ಜಾಯಿಂಟ್ಸ್ ಪೇನ್ ಬರ್ಬೋದು. ಸೊ ಮಸಲ್ಸ್ ರಿಲೇಟೆಡು, ಸ್ವಲ್ಪ ನಾನ್ ವೆಜಿಟೇರಿಯನ್ಸ್ ಅವರೆಲ್ಲ ಇದ್ದರೆ ಕರಳನ್ ರಿಲೇಟೆಡು, ಸ್ಟಮಕ್ ರಿಲೇಟೆಡ್ ಬರ್ಬೋದು. ಇವಾಗ ಕರಳನ್ ರಿಲೇಟೆಡ್ ಎಲ್ಲ ಏನಾದರೂ ಸ್ವಲ್ಪ ಜಾಸ್ತಿ ಉಳ್ಕೊಂಡಿರ್ತಕ್ಕಂಥ ಪೆಂಡಿಂಗ್ಸ್ ಈ ಥರ ಇದ್ದು ಅದರಿಂದ ಏನಾದರೂ ಸಮ್ ಪಾಯ್ಸನಸ್ ಥರ ಆಗಿ ಸ್ವಲ್ಪ ಇವರಿಗೆ ಕರಳಿನ ಬೇನೆಗಳು ಬಂದು ಅಲ್ಲೇನಾದರೂ ಅಲ್ಸರ್ಸ್ ರಿಲೇಟೆಡ್ ರೀತಿ ಆಗ್ಬೋದು. ಅದರಿಂದ ಸ್ವಲ್ಪ ಆ ಥರ ಏನಾದರೂ ಹೊಟ್ಟೆದು ಕರಳದ ಪ್ರಾಬ್ಲಮ್ ಇದೆ, ಚೆಕಪ್ ಮಾಡ್ಕೊಂಬಿಡೋದು ಉತ್ತಮ. ಸ್ವಲ್ಪ ಈ ವರ್ಷ ವೆಜಿಟೇರಿಯನ್ ಸ್ವಲ್ಪ ಟ್ರೈ ಮಾಡಿ. ಸೊ 100% ನಾನು ವೆಜಿಟೇರಿಯನ್ ಸರ್ ಅನ್ನೋರು ಅಟ್ಲೀಸ್ಟ್ ಒಂದು 60% ವೆಜಿಟೇರಿಯನ್ ಸರ್, 40% ನಾನು ನಾನ್ ವೆಜಿಟೇರಿಯನ್ ಆದೆ ಅಂತ 50-50 ಬಂದರೆ ಉತ್ತಮ ಈ ವರ್ಷ. ಯಾಕಂದರೆ ಈ ವರ್ಷ ನಿಮಗೆ ಸ್ವಲ್ಪ ತೊಂದರೆ ಕೊಡೋ ವರ್ಷ ಅನ್ನೋದ್ರಿಂದ 8, 17, 26 ಕೊಟ್ಟವರು ಸಾಧ್ಯವಾದಷ್ಟು ಅದನ್ನು ಮಾಡ್ಕೊಳ್ಳಿ, ವೆಜಿಟೇರಿಯನ್ ಫುಡ್ ಅಭ್ಯಾಸ ಮಾಡ್ಕೊಳ್ಳಿ. ಆಮೇಲೆ ಎಜುಕೇಷನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪರವಾಗಿಲ್ಲ, ಒಳ್ಳೆ ವರ್ಷನೇ. ನಿಮಗೆ ತುಂಬ ಮುಖ್ಯವಾಗಿ ಈ ಎಲ್ಲ ಪ್ರಾಬ್ಲಮಿಂದ ಹೊರಬರೋದಕ್ಕೆ ನೀವು ಫಾಲೋ ಮಾಡಬೇಕಾಗಿರೋ ಲಕ್ಕಿ ಟಿಪ್ಸ್ ಏನಂದರೆ, ಸಾಧ್ಯವಾದರೆ ಅಯ್ಯಪ್ಪನ ದೇವಸ್ಥಾನಕ್ಕೆ ಹೋಗಿ ಬರ್ತಕ್ಕಂಥದ್ದು ಉತ್ತಮ. ಯಾಕಂದರೆ ಅಯ್ಯಪ್ಪನ ದೇವಸ್ಥಾನಕ್ಕೆ ಕಪ್ಪು ಬಟ್ಟೆ ಹಾಕಿ ಹೋಗಿ ಬರ್ತಾರೆ, ಅದರಿಂದ ಸಾಧ್ಯವಾದರೆ ಅಯ್ಯಪ್ಪನ ಭಕ್ತರಾಗಿದ್ದರೆ ಮಾಲೆ ಹಾಕಿ ಹೋಗಿ ಬಂದುಬಿಡಿ. ಸೊ ತುಂಬ ದಿನದಿಂದ ಹೋಗದೇ ಇರೋರು ಯಾರಾದರೂ ಇದ್ದರೆ ಈ ಸರಿ ಪ್ರಾರಂಭಿಸ್ಬಿಡಿ. ಆಮೇಲೆ ಹೆಣ್ಣುಮಕ್ಕಳಾದರೂ ಲೋಕಲಲ್ಲೇ ಇರ್ತಕ್ಕಂಥ ಅಯ್ಯಪ್ಪನ ದೇವಸ್ಥಾನಕ್ಕೆ ಅಡೆತಡೆ ಎಲ್ಲ ಹೋಗಿ ಬರ್ಬೋದು. ಲೋಕಲರು ಅಯ್ಯಪ್ಪನ ದೇವಸ್ಥಾನಕ್ಕೆ ಹೆಣ್ಣುಮಕ್ಕಳಾದರೂ ಹೋಗಿ ಬನ್ನಿ, ಲಕ್ಷ್ಮೀ ವೆಂಕಟೇಶ್ವರನ ದೇವಸ್ಥಾನಕ್ಕೂ ಹೋಗಿ ಬನ್ನಿ, ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಆಂಜನೇಯ ಅಯ್ಯಪ್ಪ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ.
ಅಯ್ಯಪ್ಪನ ದೇವಸ್ಥಾನಕ್ಕೆ ಹೆಣ್ಮಕ್ಳು ಹೋಗಂಗಿಲ್ಲ, ಅದು ಶಬರಿಮಲೆಗೆ. ಲೋಕಲ್ರು ಅಯ್ಯಪ್ಪನ ದೇವಸ್ಥಾನಕ್ಕೆ ಹೋಗೋಕ್ಕೆ ಯಾರ್ದು ಏನು ತೊಂದರೆ ಇಲ್ಲ, ಹೋಗಿ ಬನ್ನಿ. ಆಮೇಲೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಹನುಮಾನ್ ಚಾಲೀಸ ಡೌನ್ಲೋಡ್ ಮಾಡ್ಕೊಂಡು ಯಾವಾಗಲೂ ಕೇಳಿ, ಅಯ್ಯಪ್ಪನ ಶ್ಲೋಕಗಳನ್ನ ಕೇಳಿ, ಒಳ್ಳೆಯದಾಗುತ್ತೆ. ಈ ವರ್ಷ ನಿಮಗೆ ಶುಭವಾಗಲಿ ಅಂತ ನಾವು ಹಾರೈಸ್ತೀವಿ. ತುಂಬ ಮುಖ್ಯವಾದಂಥ ಲಕ್ಕಿ ಟಿಪ್ಸ್ ಏನಂದರೆ, 5-6 ಲಕ್ಕಿ ನಂಬರ್. ಏನೇ ಕೆಲಸ ಮಾಡಿದ್ರು 5-14-23 ಪ್ರಾರಂಭಿಸಿ, 6-15-24 ಪ್ರಾರಂಭಿಸಿ. ತುಂಬ ಚೆನ್ನಾಗಿ ನಿಮ್ಗೆ ಆಗಿ ಬರ್ತಕ್ಕಂಥದ್ದು ಕಾಗೆಗಳು ಮಂಗಗಳು. ಅದರಿಂದ ಕಾಗೆಗಳಿಗೆ ಮಂಗಗಳಿಗೆ ಆಹಾರ ಕೊಡೋದು ಉತ್ತಮ. ಕಾಗೆಗಳು ಆರಾಮಾಗಿ ಸಿಗುತ್ತೆ, ನೀವೇ ಡೈಲಿ ಮನೆ ಹತ್ರ ಆಹಾರ ಹಾಕೋದ್ರಿಂದ ಸಂತೋಷ. ಮಂಗಗಳು ಸಿಗೋದು ಕಷ್ಟ ಅಂದರೆ, ಯಾವುದಾದ್ರೂ ಝೂನಲ್ಲೋ ನ್ಯಾಷನಲ್ ಪಾರ್ಕಲ್ಲೋ ಮಂಗಗಳಿದ್ದರೆ, ಒಂದು 10 ಮಂಗಗಳಿಗೆ 5 ಮಂಗಳಿಗೆ ಏನು ಖರ್ಚಾಗುತ್ತೋ ನಿಮ್ಮ ಕಡೆಯಿಂದ ಕೊಡ್ತಕ್ಕಂಥದ್ದು ಕೂಡ ಒಳ್ಳೆಯದಾಗುತ್ತೆ. ಸೊ ಇದು ನೀವು ಮಾಡಬೇಕಾದಂಥ ವಿಷಯ. ಅದೇ ರೀತಿ ವಿಕಲಚೇತನಾಂಗರ ಆಶ್ರಮ ಯಾವುದಾದ್ರೂ ಇತ್ತು ಅಂದರೆ, ಈ ವರ್ಷದ ಸ್ಟಾರ್ಟಿಂಗಲ್ಲಿ ಸಾಧ್ಯವಾದರೆ ಹೋಗಿ ಅವ್ರಿಗೇನಾದರೂ ನಿಮ್ಮ ಕೈಯಲ್ಲಾದಂಥ ಅಗತ್ಯ ವಸ್ತುಗಳನ್ನ ಕೊಟ್ಟು, ಅವ್ರಿಗೆ ಬೇಕಾದಂಥ ಅಗತ್ಯ ವಸ್ತುಗಳನ್ನ ಅವ್ರು ಕೊಡಿಸ್ಬಿಟ್ಟು ನೀವು ಕೆಲಸ ಪ್ರಾರಂಭಿಸಿದ್ರೆ ಈ ವರ್ಷ ಸ್ವಲ್ಪ ಸುಗಮವಾಗಿರುತ್ತೆ, ಒಳ್ಳೆಯದಾಗುತ್ತೆ. ನೀಲಿ ಮತ್ತು ಹಸಿರು ಬಣ್ಣ ಒಳ್ಳೆ ಬಣ್ಣಗಳು, ಅದರಿಂದ ಆ ಬಣ್ಣಗಳನ್ನೇ ಹೆಚ್ಚಾಗಿ ಬಳಸಿ. ಒಂದು 41 ಕಪ್ಪು ಎಳ್ಳು ಒಂದು ನೀಲಿ ಬಣ್ಣದ ಬಟ್ಟೆ ನೀಲಿ ಬಣ್ಣದ ದಾರದಲ್ಲಿ ಸುತ್ತಿ, ಮಕ್ಕಳಾದರೆ ಮಲಗ್ತಕ್ಕಂಥ ತಲ್ದಿಮಲ್ಲಿಡಿ. ಸೊ ದೊಡ್ಡವರಾದರೆ ಜೊತೆಲಿ ಇಟ್ಕೊಂಡಿರ್ಬೋದು ಅದನ್ನು. ಸೊ 8-17-26 ಬರೋ ತಾರೀಕಲ್ಲಿ ದೃಷ್ಟಿ ತೆಗೆದು ಹಾಕ್ತಾ ಬರ್ತಾ ಬರ್ತಾ ಈ ವರ್ಷ ಚೆನ್ನಾಗಿರುತ್ತೆ ನಿಮಗೆ. ಅದೇ ಥರ ಒಂದು ಹಸಿರು ನೀಲಿ ಬಣ್ಣದ ದಾರ ತಗೊಳ್ಳಿ. ನೀಲಿ ಬಣ್ಣದ ದಾರದಲ್ಲಿ ಒಂದು 24 ಗಂಟೆಗಳಾಕಿ ಅದನ್ನು ಒಂದು ಆಂಜನೇಯನ ದೇವಸ್ಥಾನದಲ್ಲಿಟ್ಟು, ಹೆಣ್ಣು ಮಕ್ಕಳಾದರೆ ಎಡಗೈ ಕಟ್ಕೊಳ್ಳಿ, ಗಂಡು ಮಕ್ಕಳಾದರೆ ಬಲಗೈ ಕಟ್ಕೊಳ್ಳಿ. ಪ್ರತಿ ಅಮಾವಾಸ್ಯ ಹುಣ್ಣಿಮೆಗೆ ದೃಷ್ಟಿ ತೆಗೆದು ಹಾಕ್ತಾ ಬನ್ನಿ, ಒಳ್ಳೆಯದಾಗುತ್ತೆ, ಚೆನ್ನಾಗಿರ್ತೀರಾ. ಸೊ ಈ ಎಲ್ಲ ಲಕ್ಕಿ ಟಿಪ್ಸ್ನು ಫಾಲೋ ಮಾಡಿ, ಲಕ್ಕಿ ಕಲರ್ಸ್ ಫಾಲೋ ಮಾಡಿ, ದೇವ್ರ ಬಗ್ಗೆ ಕೆಲವು ಡೀಟೇಲ್ಸ್ ಹೇಳಿದ್ದೀನಿ, ಶ್ಲೋಕಗಳನ್ನ ಓದೋದು, ಹನುಮಾನ್ ಚಾಲೀಸ ಬಿಡಬೇಡಿ, ಅಯ್ಯಪ್ಪನ ಶ್ಲೋಕಗಳು ಬಿಡಬೇಡಿ. ಸೊ ಇದನ್ನು ಓದಿ. ಗಂಡು ಮಕ್ಕಳಾದರೆ 100% ಅಯ್ಯಪ್ಪ ಸ್ವಾಮಿಗೆ ಮಾಲೆ ಹಾಕಿ ಹೋಗಿ ಬನ್ನಿ. ಹೆಣ್ಣು ಮಕ್ಕಳು ಹತ್ತಿರದಲ್ಲೇ ಇರ್ತಕ್ಕಂಥ ಅಯ್ಯಪ್ಪ ಸ್ವಾಮಿಯನ್ನು ದರ್ಶನ ಮಾಡ್ಕೊಂಬರೋದು ಕೂಡ ನಿಮ್ಗೆ ಒಳ್ಳೆಯದು. ಸೊ ಇಷ್ಟೆಲ್ಲ ಲಕ್ಕಿ ಟಿಪ್ಸ್ನ ಫಾಲೋ ಮಾಡಿ, ಈ ವರ್ಷ ನಿಮ್ಗೆ ಏನೇ ಒಂದು ತೊಂದರೆಗಳಾಗ್ತಕ್ಕಂಥ ನೆಗೆಟಿವ್ ಫಲಗಳಿದ್ದರೆ ಅದು ಕಡಿಮೆ ಆಗಲಿ, ಪಾಸಿಟಿವ್ ಏನೇನು ನಿಮಗೆ ನಡಿಬೇಕಾಗಿದೆಯೋ ಅದು ಹೆಚ್ಚಾಗಲಿ ಅಂತ ಮತ್ತೊಮ್ಮೆ ಸರ್ವೇಶನಲ್ಲಿ ಪ್ರಾರ್ಥನೆ ಮಾಡ್ತಾ ಬನ್ನಿ. ಈಗ ನೋಡೋಣ ದ್ವಾದಶ ರಾಶಿಗಳ ರಾಶಿಫಲ. ಸ್ನೇಹಿತರೆ, ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಅದಿತಿ ಲಿಂಕ್ ಮೀಡಿಯಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಗೆ ತಪ್ಪದೇ ಬೆಲ್ ಐಕಾನ್ನ ಒತ್ತಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನಮ್ಮ ಪ್ರೋಗ್ರಾಮ್ನ ಇಂಪ್ರೂವೈಸ್ ಮಾಡ್ಕೊಳ್ಳೋಕ್ಕೆ. ಸೊ ಮೊದಲಿಗೆ ಮೇಷರಾಶಿ. ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತು ಬಂದು ಒಂದು ಸ್ವಲ್ಪ ಸುಮಾರಾದಂಥ ದಿನ. ಸೊ 5ನೇ ಮನೆಯಲ್ಲಿ ಚಂದ್ರ, ಸಿಂಹದಲ್ಲಿ ಚಂದ್ರ ಇದ್ದಾನೆ. ಸೊ ಅದರಿಂದ ಅಂದ್ಕೊಂಡಿದ್ದ ಕೆಲಸ ಕಾರ್ಯಗಳೆಲ್ಲ ಸ್ವಂತ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯದಾಗುತ್ತೆ. ಆದರೆ ಕೆಲಸ ಕಾರ್ಯಗಳು ಮಾಡ್ತಿರ್ತಕ್ಕಂಥವ್ರು, ವರ್ಕಲ್ಲಿರ್ತಕ್ಕಂಥವ್ರಿಗೆ, ಈ ಮಿಷಿನರಿ ಸಂಬಂಧವಾದಂಥ ಕೆಲಸ ಕಾರ್ಯದಲ್ಲಿರ್ತಕ್ಕಂಥವ್ರಿಗೆಲ್ಲನೂ ಒಳ್ಳೆಯದಾಗ್ತಕ್ಕಂಥ ಸಮಯ, ಆರ್ಡರ್ಸ್ ಎಲ್ಲ ಬರ್ಬೋದು, ಟೆಂಡರ್ಸು ಗೌರ್ಮೆಂಟಿಂದ ಏನಾದರೂ ತೊಗೊಂಡಿರ್ತಕ್ಕಂಥವ್ರಿಗೆಲ್ಲ ಸ್ವಲ್ಪ ಒಳ್ಳೆಯದಾಗ್ತಕ್ಕಂಥ ದಿನ. ಅದರಿಂದ ಧಾರಾಳವಾಗಿ ಟ್ರೈ ಮಾಡಬಹುದು. ಸೊ ಮಿಷಿನರಿ ರಿಲೇಟೆಡ್ ಅಲ್ಲಿರೋರಿಗೆ ಸಕ್ಸಸ್ ಸಿಗ್ತಕ್ಕಂಥ ದಿನ ಅನ್ನೋದ್ರಿಂದ ನಿಮ್ಗೆ ಒಳ್ಳೆಯದಾಗಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ. ಹತ್ತಿರದಲ್ಲೇ ಇರತಕ್ಕಂಥ ಷಣ್ಮುಖನ ದೇವಸ್ಥಾನಕ್ಕೆ ಒಂದು ಅರ್ಚನೆ ಪೂಜೆಯನ್ನು ಮಾಡಿ ಅದರಿಂದ ಮುಂದುವರ್ಕೊಳ್ತಕ್ಕಂಥದ್ದು ಉತ್ತಮ, ಚೆನ್ನಾಗಾಗತ್ತೆ, ಒಳ್ಳೆಯದಾಗತ್ತೆ. ಕೆಂಪು ತುಂಬ ಚೆನ್ನಾಗಿ ಆಗ್ಬರ್ತಕ್ಕಂಥ ಬಣ್ಣ, ಕೆಂಪು ಬಣ್ಣವನ್ನು ಬಳಸಿ. ತುಂಬ ಚೆನ್ನಾಗಿ ಆಗ್ಬರ್ತಕ್ಕಂಥ ದಿಕ್ಕು ದಕ್ಷಿಣದ ದಿಕ್ಕು. ದಕ್ಷಿಣಕ್ಕೆ ಒಂದು ಹೆಜ್ಜೆ ನಡೆದು ಮನೆಯಿಂದ ಹೊರಡೋದು, ಏನಾದರೂ ತುಂಬ ಮುಖ್ಯವಾದಂಥ ಕೆಲಸ ಇದ್ದರೆ ದಕ್ಷಿಣಕ್ಕೆ ಮುಖ ಮಾಡಿ ಒಂದು ಅಪ್ಲಿಕೇಶನ್ ಹಾಕೋದು ಕೂಡ ನಿಮ್ಗೆ ಸಕ್ಸಸ್ ಕೊಡುತ್ತೆ, ಒಳ್ಳೆಯದಾಗತ್ತೆ. ಇನ್ನು ವೃಷಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತೊಂದು ಸ್ವಲ್ಪ ಟೆಕ್ಸ್ಟೈಲ್ ಬಿಸ್ನೆಸ್ಸು ಈ ಥರದಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಒಳ್ಳೆಯದಾಗ್ತಕ್ಕಂಥ ಸಮಯ. ಅದೇ ರೀತಿ ಸ್ಟೂಡೆಂಟ್ಸ್ಗೂ ಕೂಡ ಸ್ವಲ್ಪ ಒಳ್ಳೆಯದಾಗುತ್ತೆ. ವರ್ಕಿಂಗ್ ಕ್ಯಾಟಗರಿಯಲ್ಲಿ ಇರ್ತಕ್ಕಂಥವ್ರಿಗೆ, ಹೊರದೇಶದಲ್ಲಿ ವಾಸವಾಗಿರ್ತಕ್ಕಂಥವ್ರಿಗೆ ಸ್ವಲ್ಪ ಹೆಚ್ಚು ಖರ್ಚು ಬರೋ ಥರನೋ, ಇಲ್ಲ ಯಾವುದೋ ಮೊದಲು ಯಾವುದೋ ಒಂದು ಕೆಲವು ಪೆಂಡಿಂಗ್ ಕೆಲಸ ಇದ್ದರೆ ಅದನ್ನು ನೀವು ಕಟ್ಟಿ ಅಂತೇಳಿ ನಿಮಗೊಂದು ಪೆನಾಲ್ಟಿ ಈ ಥರ ಏನಾದರೂ ಬಂದು ಸ್ವಲ್ಪ ಮನಸ್ಸಿಗೆ ಬೇಸರ ಆಗ್ತಕ್ಕಂಥದ್ದು ನಡೀಬೋದು. ಅದು ಬಿಟ್ಟರೆ ಮಿಕ್ಕಿದಾಗಿ 50-50 ಆದಂಥ ದಿನ ಅನ್ನೋದ್ರಿಂದ ಸ್ವಲ್ಪ ಸೌಮ್ಯವಾಗಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ನಿಭಾಯಿಸೋಕ್ಕೆ ಇವತ್ತು ನೀವು ಬಿಳಿ ಬಣ್ಣವನ್ನು ಉಪಯೋಗಿಸೋದು ಉತ್ತಮ. ಉತ್ತರದ ದಿಕ್ಕು ತುಂಬ ಚೆನ್ನಾಗಿ ಆಗ್ಬರುತ್ತೆ. ಉತ್ತರಕ್ಕೆ ಏನಾದರೂ ಒಂದು ಮುಖ ಮಾಡಿ ಕೆಲಸವನ್ನು ಪ್ರಾರಂಭಿಸಿ ಮನೆಯಿಂದ ಹೊರಡುವಾಗ ಉತ್ತರಕ್ಕೆ ಮುಖ ಮಾಡಿನೇ ಹೊರಡೋದು ಉತ್ತಮ, ಒಳ್ಳೆಯದಾಗುತ್ತೆ. ತುಂಬ ಚೆನ್ನಾಗಿ ಆಗ್ಬರ್ತಕ್ಕಂಥ ಸಂಖ್ಯೆ ಬಂದು 5 ಬರ್ತಕ್ಕಂಥ ಸಂಖ್ಯೆಯನ್ನು ಬಳಸ್ತಕ್ಕಂಥದ್ದು ಸಕ್ಸಸ್ ಕೊಡುತ್ತೆ. ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತು ಸ್ವಲ್ಪ ಸುಮಾರಾದಂಥ ದಿನ. ಸೊ 3ನೇ ಮನೆಯಲ್ಲಿ ಚಂದ್ರ, ಹಳೆಯ ಪ್ರಯತ್ನಗಳು ಯಾವುದಾದ್ರೂ ಇದೆ ಇವತ್ತು ಪ್ರಯತ್ನ ಪಡಿ, ಕೆಲಸ ಆಗುತ್ತೆ. ಸ್ಟೂಡೆಂಟ್ಸ್ಗೂ ತುಂಬ ಒಳ್ಳೆಯ ದಿನ, ಯಾವುದಾದ್ರೂ ಎಜುಕೇಷನ್ ಮೆಟೀರಿಯಲ್ಸ್ ಇದೆಲ್ಲ ತರಬೇಕು ಅಂದರೆ ಧಾರಾಳವಾಗಿ ತರ್ಬೋದು. ಸ್ವಲ್ಪ ಮನಸ್ಸು ಮಾತ್ರ ಮಧ್ಯಾಹ್ನದ ಮೇಲೆ ಒಂದು ಸ್ವಲ್ಪ ಫಿಕಲ್ ಮೈಂಡೆಡ್ನೆಸ್, ನಿರ್ಧಾರ ತಗೊಳ್ಳೋ ಬೇಡ ಅಂತಿರುತ್ತೆ. ಹೊಸ ಕೆಲಸ ಆದರೆ ಮಾಡೋದು ಬೇಡ, ಹಳೆಯ ಕೆಲಸಕ್ಕಾಗಿ ಯಾವುದಾದ್ರೆ ನಿರ್ಧಾರ ತಗೊಳ್ಳಿ, ಒಳ್ಳೆಯದಾಗುತ್ತೆ. ತುಂಬ ಚೆನ್ನಾಗಿ ಆಗ್ಬರ್ತಕ್ಕಂಥ ಬಣ್ಣ ಬಿಳಿ ಬಣ್ಣ, ಸೌಮ್ಯವಾಗಿಟ್ಟಿರುತ್ತೆ ನಿಮಗೆ, ಒಳ್ಳೆಯದಾಗುತ್ತೆ, ಬಿಳಿ ಬಣ್ಣವನ್ನೇ ಬಳಸಿ. ಸೊ 4ನೇದಾಗಿ ಕರ್ಕಟಕ ರಾಶಿ. ಕರ್ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತು 50-50 ದಿನ ಅಂದರೆ ತಪ್ಪಾಗಲ್ಲ. ಹಳೆಯ ಕೆಲಸ ಕಾರ್ಯಗಳನ್ನ ಮುಂದುವರಿಸ್ಕೊಂಡು ಹೋಗ್ಬೋದು.
ಸ್ಟೂಡೆಂಟ್ಸ್ಗೆ ಪರವಾಗಿಲ್ಲ, ಒಳ್ಳೆಯ ದಿನ. ಅದೇ ರೀತಿ ಮಿಡಲ್ ಏಜಲ್ಲಿ ಇರ್ತಕ್ಕಂಥವ್ರು ವ್ಯಾಪಾರಸ್ಥರಿಗೂ ಕೂಡ ಸ್ವಲ್ಪ ಸುಮಾರಾದಂಥ ದಿನ ಕೆಲಸ ಕಾರ್ಯಗಳನ್ನ ಪ್ರಾರಂಭಿಸ್ಬೋದು. ಸ್ವಲ್ಪ 50-60 ಈ ಥರ ಏಜಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳು ಕಾಡಬಹುದು. ಅದರಲ್ಲಿ ಕೂಡ ಎಸ್ಪೆಷಲಿ ಗ್ಯಾಸ್ಟ್ರಿಕ್ ರಿಲೇಟೆಡ್ ಹೊಟ್ಟೆಯ ಸಂಬಂಧದ ಪ್ರಾಬ್ಲಮ್. ಕರ್ಕಟಕ ರಾಶಿ ಅಂದ್ರೇ ನಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಏಡಿಕಾಯಿ ಹೇಗೆ ತನ್ನ ಮರಿಗಳನ್ನೆಲ್ಲ ಹೊಟ್ಟೆಲಿಟ್ಟಿರುತ್ತೋ ಆ ಥರ ಯಾವುದೋ ಓಲ್ಡ್ ರಿಲೇಟೆಡ್ ಏನಾದರೂ ಒಂದು ಸ್ಟಮಕ್ ರಿಲೇಟೆಡ್ ಪ್ರಾಬ್ಲಮ್, ಉಲ್ಬಣ ಆಗ್ಬೋದು, ಆ ಬೇನೆಗಳು ಸ್ವಲ್ಪ ಜಾಸ್ತಿ ಆಗ್ಬೋದು. ಅದರಿಂದ ಹೊಟ್ಟೆ ಸಮಸ್ಯೆಗಳಿಗೆ ಸ್ವಲ್ಪ ಕೇರ್ ತಗೊಳ್ಳೋದು ಉತ್ತಮ. ಅದೇ ರೀತಿ ಮೆಂಟಲ್ ಇಲ್ನೆಸ್ಗೆ ಯಾರಾದರೂ ಕೆಲವು ಡಿಪ್ರೆಷನ್ಸ್ಗೆ ಮಾತ್ರೆ ಅದು ಇದು ತಗೊಳ್ತಿರ್ತೀನಿ ಅಂದರೆ ಹೊಸ ಮಾತ್ರೆಗಳನ್ನ ಹೊಸ ಔಷಧಿನ ಟ್ರೈ ಮಾಡಬೇಡಿ ಇವತ್ತು. ಹಂಗೂ ಮಾಡೋಂಗಿದ್ರೆ ದಿನವನ್ನು ಪೋಸ್ಟ್ಪೋನ್ ಮಾಡ್ಕೊಳ್ಳಿ. ಸೊ ಇದಕ್ಕೆ ರಿಲೇಟೆಡ್ ಆದಂಥ ಸಮಸ್ಯೆಯಿಂದ ನೀವು ಹೊರಬರೋದಕ್ಕೆ ಹತ್ತಿರದಲ್ಲೇ ಇರತಕ್ಕಂಥ ಯಾವುದಾದ್ರು ದೇವಿ ದೇವಸ್ಥಾನಕ್ಕೆ ಹೋಗಿ ಒಂದು 10 ನಿಮಿಷ ಕುಳಿತು ಧ್ಯಾನ ಮಾಡಿ ಬರ್ತಕ್ಕಂಥದ್ದು ಉತ್ತಮ. ದೇವಿಗೆ ಹಾಲಿನ ಅಭಿಷೇಕ, ಹಾಲು ಅಂದರೆ ಚಂದ್ರ. ಸೊ ಅದರಿಂದ ಹಾಲಿನ ಅಭಿಷೇಕ ಮಾಡಿ ಕೆಲಸವನ್ನು ತುಂಬ ಮುಖ್ಯವಾದ ಕೆಲಸ ಪ್ರಾರಂಭಿಸಬೇಕು ಅನ್ನೋರು ಪ್ರಾರಂಭಿಸಿ, ಒಳ್ಳೆಯದಾಗುತ್ತೆ. ನಿಮಗೆ ತುಂಬ ಚೆನ್ನಾಗಿ ಆಗ್ಬರ್ತಕ್ಕಂಥ ಸಂಖ್ಯೆ 6. ತುಂಬ ಚೆನ್ನಾಗಿ ಆಗ್ಬರ್ತಕ್ಕಂಥ ಬಣ್ಣ ಬಿಳಿ ಬಣ್ಣ. ತುಂಬ ಚೆನ್ನಾಗಿ ಆಗ್ಬರ್ತಕ್ಕಂಥ ದಿಕ್ಕು ದಕ್ಷಿಣ ಆಗ್ನೇಯ ಪ್ರಾರಂಭಿಸಿ. ಇನ್ನು 5ನೇದಾಗಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಹುಟ್ಟಿರೋರಿಗೆ ಸ್ವಲ್ಪ ಧೈರ್ಯ ಹೆಚ್ಚಿ ಸ್ವಲ್ಪ ಬೋಲ್ಡಾಗಿ ಏನಾದರೂ ಕೆಲಸ ಕಾರ್ಯ ಮಾಡಬೇಕು ಅಂತ ಹುಮ್ಮಸ್ಸು ಬೆಳಗ್ಗೆ ಬರೋದು ಉಂಟು. ಆದರೂ ಕೂಡ ನಾನು ಸರ್ಕಾರದ ಕೆಲಸ ಕಾರ್ಯದಲ್ಲಿರ್ತಕ್ಕಂಥವ್ರು ತುಂಬ ಮುಖ್ಯವಾದ ಹೊಸ ಕೆಲಸ ಕಾರ್ಯಗಳನ್ನ ಮಾಡೋದು ಬೇಡ. ಹಳೆಯ ಫೈಲ್ಸ್ ಏನಿರುತ್ತೋ ಅದನ್ನೆಲ್ಲ ಮೂವ್ ಮಾಡ್ಕೊಳ್ಳೋದು ಉತ್ತಮ. ಹೊಸದಾಗಿ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಿಂದ ಸ್ವಲ್ಪ ಕೇರ್ ತಗೊಳ್ಳೋದು ಉತ್ತಮ. ಸೊ ನಾರ್ಮಲಿ ಸ್ವಲ್ಪ ಆರ್ಗ್ಯುಮೆಂಟ್ಸ್ ಆಗ್ತಕ್ಕಂಥದ್ದೆಲ್ಲ ಇರ್ತಕ್ಕಂಥ ದಿನ ಅನ್ನೋದ್ರಿಂದ ಸ್ವಲ್ಪ ಕೇರ್ ತಗೊಳ್ತಕ್ಕಂಥದ್ದು ಒಳ್ಳೆಯದು. ತುಂಬ ಚೆನ್ನಾಗಿ ಆಗ್ಬರ್ತಕ್ಕಂಥದ್ದು ಆರೆಂಜ್. ತುಂಬ ಚೆನ್ನಾಗಿ ಆಗ್ಬರೋ ದೇವರು ನಿಮಗೆ ಈಶ್ವರನೇ. ಶಿವನ ದೇವಸ್ಥಾನಕ್ಕೆ ಹೋಗಿ ಒಂದು ಬಿಲ್ವ ಪತ್ರದಿಂದ ಒಂದು ಅರ್ಚನೆಯನ್ನು ಮಾಡಿ ಕೆಲಸ ಕಾರ್ಯಗಳನ್ನ ಪ್ರಾರಂಭಿಸೋದು ಒಳ್ಳೆಯದು. ಕನ್ಯಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಮನಸ್ಸು ತುಂಬ ಏನೋ ಗೊಂದಲದಲ್ಲಿರೋ ಥರ, ಸ್ಟೂಡೆಂಟ್ಸ್ಗೂ ಒಂದು ಸ್ವಲ್ಪ ಗೊಂದಲ, ಆಮೇಲೆ ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತು 12ನೇ ಮನೆಯಲ್ಲಿ ಚಂದ್ರ ಅನ್ನೋದರಿಂದ ಮನಸ್ಸು ಮೈ ಒಂದು ಕಡೆಗೆ ಇಲ್ಲ ಅನ್ನೋ ರೀತಿ ಸ್ಪಂದಿಸ್ತಿಲ್ಲ ಅನ್ನೋ ರೀತಿ ಇರೋದರಿಂದ ಯಾವುದಾದ್ರೂ ನಾರ್ಮಲ್ ಕೆಲಸ ಕಾರ್ಯಗಳಿದ್ರೆ ಮಾಡಿ, ಇಲ್ಲಾಂದರೆ ಆರಾಮಾಗಿ ಇವತ್ತು ಯಾವುದಾದ್ರೂ ಹತ್ತಿರದಲ್ಲೇ ಇರತಕ್ಕಂಥ ಒಂದು ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿ ಒಂದು 10 ನಿಮಿಷ ಕುಳಿತು ತುಳಸಿಯಿಂದ ಒಂದು ಪೂಜೆ ಅರ್ಚನೆಯನ್ನು ಮಾಡಿ ಕೆಲಸ ಕಾರ್ಯಗಳನ್ನ ಪ್ರಾರಂಭಿಸೋದು ಉತ್ತಮ. ಸೌಮ್ಯವಾಗಿರೋಕ್ಕೆ ನಿಮಗೂ ಅಷ್ಟೇ, ಇವತ್ತು ಆಗ್ಬರ್ತಕ್ಕಂಥ ಬಣ್ಣ ಬಿಳಿ ಬಣ್ಣವನ್ನು ಬಳಸಿ ಸೌಮ್ಯವಾಗಿರ್ತೀರೋ ಒಳ್ಳೆಯದಾಗುತ್ತೆ. ಇನ್ನು ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ತುಂಬ ಒಳ್ಳೆಯ ದಿನ. ಅದರಲ್ಲಿ ಈ ಫಿನಾನ್ಸಲ್ಲಿ ಇರ್ತಕ್ಕಂಥವ್ರು ಸ್ಟಾಕು ಶೇರು ಮಾಡ್ತಿರ್ತಕ್ಕಂಥವ್ರಿಗೆಲ್ಲ ಸ್ವಲ್ಪ ಹಣಕಾಸು ಇದೆಲ್ಲ ಚೆನ್ನಾಗಿ ಬರ್ತಕ್ಕಂಥದ್ದು. ಹೊಸದಾಗಿ ಯಾರಾದರೂ ಷೇರು ಸ್ಟಾಕ್ ಮಾಡಬೇಕು ಅಂತ ಹೇಳ್ತಕ್ಕಂಥ ತುಲಾರಾಶಿಯವರಿದ್ರೆ ಇವತ್ತು ಪ್ರಾರಂಭಿಸಿ, ಲಾಭ ಆಗುತ್ತೆ. ಗೋಲ್ಡು ಸಿಲ್ವರು ಈ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೂ ಒಳ್ಳೆಯದು. ಹಣಕಾಸು ಫಿನಾನ್ಸರ್ಸು ಪ್ರೈವೇಟ್ ಫಿನಾನ್ಸರ್ ಚಿಟ್ ಫಂಡ್ಸ್ ಎಲ್ಲ ನಡೆಸ್ತಿರ್ತಾರಲ್ಲ ಅವ್ರಿಗೆಲ್ಲ ತುಂಬ ಒಳ್ಳೆಯ ದಿನ ಆಗುತ್ತೆ, ಒಳ್ಳೆಯದಾಗುತ್ತೆ. ತುಂಬ ಚೆನ್ನಾಗಿ ಆಗ್ಬರ್ತಕ್ಕಂಥ ಬಣ್ಣವನ್ನು ನಿಮಗೂ ಸಹ ಹಸಿರು, ಹಸಿರು ಬಣ್ಣವನ್ನೇ ಬಳಸಿ ತುಂಬ ಚೆನ್ನಾಗಿ ಆಗ್ಬರ್ತಕ್ಕಂಥ ದಿಕ್ಕು ಉತ್ತರದ ದಿಕ್ಕು. ಉತ್ತರ ದಿಕ್ಕೆ ಮುಖ ಮಾಡಿ ಕೆಲಸ ಕಾರ್ಯ ಪ್ರಾರಂಭಿಸ್ತಕ್ಕಂಥದ್ದು ಒಳ್ಳೆಯದಾಗುತ್ತೆ. ಇನ್ನು ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ, ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ 10ನೇ ಮನೆಯಲ್ಲಿ ಚಂದ್ರ ಬರ್ತಾನೆ. ಆದ್ದರಿಂದ ಕೆಲಸ ಕಾರ್ಯದಲ್ಲಿ ಸೊ ವರ್ಕು ಓನ್ ಬಿಸ್ನೆಸ್ ಮಾಡ್ತಿರ್ತಕ್ಕಂಥವ್ರಿಗೆ ತೊಂದರೆ ಇಲ್ಲ. ಯಾವುದಾದ್ರೂ ಸುಪೀರಿಯರ್ಸು ಸಬಾರ್ಡಿನೇಟ್ಸ್ ಜೊತೆ ಕೋಆಪರೇಟ್ ಮಾಡಿ ಮಾಡ್ತಕ್ಕಂಥ ಕೆಲಸ, ಪಾರ್ಟ್ನರ್ಶಿಪ್ಪಲ್ಲಿ ಇರ್ತಕ್ಕಂಥ ಕೆಲಸಕಾರದಲ್ಲಿ ಸ್ವಲ್ಪ ಮನಸ್ಸಿಗೆ ಬೇಸರ ಆಗೋ ಥರ ಒಂದು ವಿಷಯಗಳು ನಡೀಬೋದು. ಕೇರ್ ತಗೊಳ್ಳೋದು ಉತ್ತಮ. ನೀವು ಸೌಮ್ಯವಾಗಿರೋದಕ್ಕೆ ಹತ್ತಿರದಲ್ಲೇ ಇರತಕ್ಕಂಥ ಯಾವುದಾದ್ರೂ ರಾಯರ ಮಠಕ್ಕೆ ಹೋಗಿ ಬೃಂದಾವನಕ್ಕೆ ಭೇಟಿ ಮಾಡಿ ಒಂದು ದರ್ಶನ ಮಾಡಿ ರಾಯರ ಮಂತ್ರಾಕ್ಷತೆಯನ್ನು ತಲೆ ಮೇಲೆ ಹಾಕಿಕೊಂಡು ರಾಯರ ಒಂದು ಅನುಗ್ರಹ, ಗುರುಗಳ ಅನುಗ್ರಹ ಇರಲಿ ಅಂತೇಳಿ ನೀವು ಮನೆಯಿಂದ ಕೆಲಸ ಕಾರ್ಯ ಪ್ರಾರಂಭಿಸ್ತಕ್ಕಂಥದ್ದು ಒಳ್ಳೆಯದಾಗುತ್ತೆ. ಹಳದಿ ಬಣ್ಣ ತುಂಬ ಚೆನ್ನಾಗಿ ಸೌಮ್ಯವಾಗಿಟ್ಟಿರುತ್ತೆ. ತುಂಬ ಚೆನ್ನಾಗಿ ಆಗ್ಬರೋ ಸಂಖ್ಯೆ 3. 3 ಬರ್ತಕ್ಕಂಥ ಸಂಖ್ಯೆಯಲ್ಲಿ 3 ಬರ್ತಕ್ಕಂಥ ಸಮಯದಲ್ಲಿ ಮನೆಯಿಂದ ಈಚೆ ಹೊರಡೋದು ಉತ್ತಮ. ಇನ್ನು ಧನುರಾಶಿಗೆ, ಧನುರಾಶಿಗೆ 9ನೇ ಮನೆಯಲ್ಲಿ ಚಂದ್ರ ಅಂದರೂ ಕೂಡ ನಿಮ್ಮ ಪೂರ್ವಿಕರದು ತಂದೆ ಇವ್ರ ಕಡೆ ಎಲ್ಲ ಸ್ವಲ್ಪ ಅವರಿಂದ ಆಗಬೇಕಾಗಿರೋ ಕೆಲಸ ಕಾರ್ಯಗಳೆಲ್ಲ ಆಗೋದುಂಟು. ಅದರಿಂದ ಮನೆಯಿಂದ ಹೊರಡುವಾಗ ಹಿರಿಯರು ಯಾರೇ ಮನೆಯಲ್ಲಿದ್ದರೂ ಕೂಡ ತಂದೆ ಅಜ್ಜ ಅವರ ಆಶೀರ್ವಾದ ತೊಗೊಂಡು ಮನೆಯಿಂದ ಹೊರಡಿ. ಸೊ ತುಂಬ ಮುಖ್ಯವಾದಂಥ ಕೆಲಸ ಕಾರ್ಯಗಳನ್ನೇ ಇವತ್ತು ಪ್ರಾರಂಭಿಸ್ತಕ್ಕಂಥದ್ದಕ್ಕಿಂತಲೂ ಹಳೆ ಕೆಲಸ ಕಾರ್ಯಗಳನ್ನ ಬೇಕಾದ್ರೆ ಮುಂದುವರಿಸ್ಕೊಂಡು ಹೋಗೋದು ಉತ್ತಮ. ತುಂಬ ಚೆನ್ನಾಗಿ ನಿಮಗೆ ಆಗ್ಬರ್ತಕ್ಕಂಥ ಬಣ್ಣ ಬಂದು ಕೆಂಪು. ಸ್ವಲ್ಪ ಧೈರ್ಯಕ್ಕೆ ಕೆಂಪು ಬಣ್ಣವನ್ನು ಬಳಸೋದು ಉತ್ತಮ. ಹತ್ತಿರದಲ್ಲೇ ಇರತಕ್ಕಂಥ ಯಾವುದಾದ್ರೂ ಶಿವನ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆ ಪೂಜೆಯನ್ನು ಮಾಡಿ ಮನೆಯಿಂದ ಓಡತಕ್ಕಂಥದ್ದು ಒಳ್ಳೆಯದಾಗುತ್ತೆ. ಕಡಲೆಕಾಳು ಸಾಧ್ಯವಾದಷ್ಟು ನಿಮ್ಮ ಕೈಯಿಂದ ಒಂದು ಸ್ವಲ್ಪ ಕಡಲೆಕಾಳನ್ನ ಹತ್ತಿರದಲ್ಲೇ ಇರತಕ್ಕಂಥ ಯಾವುದಾದ್ರೂ ಒಂದು ಆಶ್ರಮಕ್ಕೆ, ಅನಾಥಾಶ್ರಮಕ್ಕೆ, ವೃದ್ಧಾಶ್ರಮಕ್ಕೆ ಕೊಟ್ಟು ಬಿಟ್ಟು ಕೆಲಸ ಪ್ರಾರಂಭಿಸ್ತಕ್ಕಂಥದ್ದು ಒಳ್ಳೆಯದಾಗುತ್ತೆ. ತುಂಬ ಚೆನ್ನಾಗಿ ಆಗ್ಬರ್ತಕ್ಕಂಥ ಸಂಖ್ಯೆ ಬಂದು 9. 9 ಬರೋ ಸಂಖ್ಯೆಯ ಸಮಯದಲ್ಲಿ ಮನೆಯಿಂದ ಈಚೆ ಹೊರಡೋದು ಒಳ್ಳೆಯದು. ಅದೇ ರೀತಿ ನಿಮ್ಗೆ ತುಂಬ ಚೆನ್ನಾಗಿ ಆಗ್ಬರ್ತಕ್ಕಂಥ ದಿಕ್ಕು ಈಶಾನ್ಯ. ಈಶಾನ್ಯಕ್ಕೆ ಮುಖ ಮಾಡಿ ಪ್ರಾರಂಭಿಸಿ ಕೆಲಸ ಕಾರ್ಯಗಳು ಒಳ್ಳೆಯದಾಗುತ್ತೆ. ಇನ್ನು ಮಕರ ರಾಶಿಗೆ, ಮಕರ ರಾಶಿಗೆ ಇವತ್ತು ಸ್ವಲ್ಪ ಒಳ್ಳೆಯ ದಿನ ಅಲ್ಲ. ಅದರಿಂದ ಯಾವುದಾದ್ರೂ 2-ವೀಲರ್ 4-ವೀಲರ್ ಎಲ್ಲ ಹೋಗುವಾಗ ಸ್ವಲ್ಪ ಎಚ್ಚರಿಕೆಯಿಂದ ನಡ್ಕೊಳ್ಳಿ. ಸ್ವಲ್ಪ ಏನಾದರೂ ಸಣ್ಣದಾಗಿ ಚಿಕ್ಕದಾಗಿ ಆಕ್ಸಿಡೆಂಟ್ಸ್ ಆಗೋದು, ರೋಡಲ್ಲೇ ಆರ್ಗ್ಯುಮೆಂಟ್ಸ್ ಆಗೋದು, ಸ್ವಲ್ಪ ಜಗಳಗಳಾಗೋದು ಇವೆಲ್ಲ ಇರೋದರಿಂದ ಸ್ವಲ್ಪ ಕೇರ್ ತಗೊಳ್ಳೋದು ಉತ್ತಮ.
ಓನ್ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರು ಪರವಾಗಿಲ್ಲ ನಿಭಾಯಿಸ್ಬೋದು. ಕೆಲಸ ಕಾರ್ಯದಲ್ಲಿ ವರ್ಕ್ ಫ್ರೆಂಡ್ಶಿಪ್ಪಲ್ಲೆಲ್ಲ ಸ್ವಲ್ಪ ಬಿರುಕು ಬಿಡ್ತಕ್ಕಂಥ ಸಮಯದಿಂದ ಸ್ವಲ್ಪ ಕೇರ್ ತೊಗೊಳ್ಳಿ ಒಳ್ಳೆಯದು. ಇನ್ನು ಕುಂಭರಾಶಿ, ಕುಂಭರಾಶಿಯಲ್ಲಿ ಹುಟ್ಟಿರೋರಿಗೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿರೋರಿಗೆ ಸ್ವಲ್ಪ ಒಳ್ಳೆಯ ಯೋಗಗಳಿರುತ್ತೆ. ಸೊ ಸ್ನೇಹಿತರೊಟ್ಟಿಗೆ ಸೇರಿ ಮೊದಲಿಂದ ಮಾಡ್ತಿರ್ತಕ್ಕಂಥ ವ್ಯಾಪಾರದಲ್ಲಿ ಹೊಸ ಸುದ್ದಿ, ಹೊಸ ಆರ್ಡರ್ ಸಿಕ್ತು, ಖುಷಿಯಾಗಿ ಯಾವುದಾದ್ರು ಹೊಡೆಸಿ ಒಳ್ಳೆ ನ್ಯೂಸ್ ಬರ್ಬೋದು ನಿಮಗೆ. ಸೊ ಇಂಡಿವಿಜುವಲ್ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ನಾರ್ಮಲ್ ಆದಂಥ ಟೆನ್ಷನ್ಸ್ ಉಂಟು, ಅದರಿಂದ ನೀವು ಹೊರಬರೋದಕ್ಕೆ ಹತ್ತಿರದಲ್ಲೇ ಇರತಕ್ಕಂಥ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಒಂದು 10 ನಿಮಿಷ ಕುಳಿತು ಧ್ಯಾನ ಮಾಡಿ ಒಂದು ಅರ್ಚನೆ ಪೂಜೆ ಮಾಡಿ ಹೊರಡ್ತಕ್ಕಂಥದ್ದು ಉತ್ತಮ. ತುಂಬ ಚೆನ್ನಾಗಿ ಆಗ್ಬರ್ತಕ್ಕಂಥ ದಿಕ್ಕು ದಕ್ಷಿಣ ಆಗ್ನೇಯ, ತುಂಬ ಚೆನ್ನಾಗಿ ಆಗ್ಬರ್ತಕ್ಕಂಥ ಬಣ್ಣ ನೀಲಿ. ಇನ್ನು ಮೀನರಾಶಿಗೆ, ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತು ಬಂದು 6ನೇ ಮನೆಯಲ್ಲಿ ಚಂದ್ರ. ಸೊ 6ನೇ ಮನೆಯಲ್ಲಿ ಚಂದ್ರ ಅನ್ನೋದರಿಂದ ಸ್ವಲ್ಪ ಹಣಕಾಸು ಖರ್ಚು ಅಂದ್ಕೊಂಡಿದ್ದಕ್ಕಿಂತ ಹಣಕಾಸು ಖರ್ಚಾಗ್ತಾ ಇರತಕ್ಕಂಥ ವ್ಯಯ ಆಗ್ತಕ್ಕಂಥ ವಿಷಯಗಳು ಉಂಟು. ಆದ್ದರಿಂದ ಹಣಕಾಸಿನ ವಿಷಯದಲ್ಲಿ ಯಾರ್ಯಾರು ತೊಡಗಿಸ್ಕೋಬೇಕು ಅಂತಿದ್ರೋ ಅವರೆಲ್ಲ ಸ್ವಲ್ಪ ಹುಷಾರಾಗೋದು ಉತ್ತಮ. ಇನ್ನು ಎಜುಕೇಷನಲ್ ಫೀಲ್ಡಲ್ಲಿರ್ತಕ್ಕಂಥವ್ರು, ಈ ಲೆಕ್ಚರರ್ಸು, ಪ್ರೊಫೆಸರ್ಸು, ಟೀಚರ್ಸ್, ಇವರಿಗೆಲ್ಲ ಒಂದು ಸ್ವಲ್ಪ ಸುಮಾರಾದಂಥ ದಿನ. ಸೊ ಕೆಲವು ಶತ್ರುಗಳಿಂದ ಏನಾದರೂ ಒಂದು ಅಡೆತಡೆ ಮಾಡಿಟ್ಟಿರ್ತಾರೆ, ಇವತ್ತು ಅವ್ರದ್ದೆಲ್ಲ ನ್ಯೂಟ್ರಲೈಸ್ ಆಗಿ ಇವ್ರಿಗೆ ಸಿಗಬೇಕಾದಂಥ ಸಿಹಿ ಸುದ್ದಿ ಇವ್ರಿಗೆ ಸಿಗುತ್ತೆ. ಹಣಕಾಸಿನ ವಿಷಯದಲ್ಲಿ ಮಾತ್ರ ಸ್ವಲ್ಪ ಕೇರ್ ತೊಗೊಂಡ್ರೆ ಉತ್ತಮ. ಸ್ಟೂಡೆಂಟ್ಸ್ಗೆ ಸ್ವಲ್ಪ ಒಳ್ಳೆಯ ದಿನ. ಏಜ್ ಆಗಿರ್ತಕ್ಕಂಥವ್ರಲ್ಲಿ ಒಂದು ಮಿಡಲ್ ಏಜಲ್ಲಿ ಇರ್ತಕ್ಕಂಥವ್ರಿಗೆ ಸ್ಕಿನ್ ಸಂಬಂಧವಾದಂಥ ಏನೋ ಪ್ರಾಬ್ಲಮ್ ಇತ್ತಂದರೆ ಅದು ಸ್ವಲ್ಪ ಉಲ್ಬಣಗೊಳ್ಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಮೆಡಿಕೇಷನ್ನ ನೋಡ್ಕೊಳ್ಳಿ. ತುಂಬ ಚೆನ್ನಾಗಿ ಆಗ್ಬರ್ತಕ್ಕಂಥ ಬಣ್ಣ ಇವರಿಗೆ ಆರೆಂಜ್. ಆರೆಂಜ್ ಬಣ್ಣವನ್ನು ಬಳಸೋದು ಉತ್ತಮ. ಹತ್ತಿರದಲ್ಲೇ ಇರತಕ್ಕಂಥ ಯಾವುದಾದ್ರು ದತ್ತಾತ್ರೇಯನ ದೇವಸ್ಥಾನಕ್ಕೆ ಹೋಗಿ ಒಂದು 10 ನಿಮಿಷ ಕುಳಿತು ಧ್ಯಾನ ಮಾಡಿ ಓಡತಕ್ಕಂಥದ್ದು ಇವರಿಗೆ ಎಲ್ಲ ಕೆಲಸ ಕಾರ್ಯಗಳು ಕೂಡ ಕೈಗೊಡೋಂಗೆ ಮಾಡುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, 12 ರಾಶಿಗಳ ದ್ವಾದಶ ರಾಶಿಗಳ ಫಲ ನೋಡಿದ್ರಿ, ಜನ್ಮದಿನ ಭವಿಷ್ಯ ನೋಡಿದ್ರೆ, 2020 ಈ ವರ್ಷ ಹೇಗಿರುತ್ತೆ ಅನ್ನೋ ವಿಷಯಗಳನ್ನೆಲ್ಲ ತಿಳಿಸ್ಕೊಟ್ವಿ. ಸೊ ನಮ್ಮ ಕಾರ್ಯಕ್ರಮ ಇದೇ ರೀತಿ ಯಶಸ್ವಿಯಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಕಾರ ನಮಗೆ ಬೇಕು. ಅದರಿಂದ ನಮ್ಮ ಯೂಟ್ಯೂಬ್ ಚಾನಲ್ ಅದಿತಿ ಲಿಂಕ್ ಮೀಡಿಯಾನ ಸಬ್ಸ್ಕ್ರೈಬ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಗೆ ಬೆಲ್ ಐಕನ್ನು ಒತ್ತಿ. ಸ್ನೇಹಿತರೆ, ನಿಮ್ಮೆಲ್ಲ ತಮ್ಮೆಲ್ಲ ಅಭಿಮಾನಿಗಳು ಅನುಯಾಯಿಗಳು ಒತ್ತಾಯದ ಮೇರೆಗೆ ನಾವು ಪ್ರವಾಸ ಕೈಗೊಂಡಿದ್ದೀವಿ ಮೈಸೂರಿಗೆ. ಸೊ ಮೈಸೂರು ಬರ್ತಿದ್ದೀವಿ ಜನವರಿ 3ನೇ ತಾರೀಕು, ಮಂಗಳೂರು ಬರ್ತಿದ್ದೀವಿ ಜನವರಿ 4ನೇ ತಾರೀಕು, ಉಡುಪಿ ಬರ್ತಿದ್ದೀವಿ ಜನವರಿ 5ನೇ ತಾರೀಕು, ಶಿವಮೊಗ್ಗ ಬರ್ತಿದ್ದೀವಿ ಜನವರಿ 6ನೇ ತಾರೀಕು, ಆಮೇಲೆ ದಾವಣಗೆರೆ ಬರ್ತಿದ್ದೀವಿ ಜನವರಿ 7ನೇ ತಾರೀಕು, ತುಮಕೂರು ಬರ್ತಿದ್ದೀವಿ ಜನವರಿ 8ನೇ ತಾರೀಕು. ಯಾರ್ಯಾರು ನಮ್ಮನ್ನು ನೇರವಾಗಿ ಭೇಟಿ ಮಾಡಬೇಕು ಅಂತ ಇಷ್ಟಪಡ್ತೀರೋ ಕೆಳಕಂಡ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ ನಿಮ್ಮ ಸಂದರ್ಶನದ ವೇಳೆನ ಅಪಾಯಿಂಟ್ಮೆಂಟನ್ನು ತೊಗೊಂಡು ನೇರವಾಗಿ ಭೇಟಿ ಮಾಡಿ ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಅದನ್ನು ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ಕೊಳ್ತಾ ಕಾರ್ಯಕ್ರಮ ಮುಗಿಸುವಂಥ ಸಮಯ ಆಯಿತು ವೀಕ್ಷಕರೇ. ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ವಿ. ಮತ್ತೆ ನಾಳೆ ಬೆಳಗ್ಗೆ ಇದೇ ವೇಳೆಗೆ ತಮ್ಮೆಲ್ಲರನ್ನು ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಅದಿತಿ ಲಿಂಕ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯಶ್ರೀನಿವಾಸನ್ ಗುರುಜಿ.